ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ದೇವರ ವಾಕ್ಯ ಐಕ್ಯತೆಗೆ ಸ್ವಾಗತ. ನನ್ನ ಹೆಸರು ವನಿತಾ ಸ್ಯಾಂಟಿಯಾಗೋ. ಕರ್ತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದು. ಮತ್ತೊಂದಾವರ್ತಿ ನಿಮ್ಮೆಲ್ಲರನ್ನು ಇನ್ನೊಂದು ಸಂದೇಶದೊಡನೆ ಸಂಧಿಸುವುದಕ್ಕೆ ದೇವರು ಕೊಟ್ಟಂಥ ಕೃಪೆಗೆ ಸ್ತೋತ್ರವಾಗಲಿ. ನೀವು ಕೇಳಿಸ್ಕೊತಾ ಇರೋ ಪ್ರತಿಯೊಬ್ಬೊಬ್ಬರಿಗೂ ನಾನು ವಂದನೆಗಳನ್ನ ಹೇಳ್ತೀನಿ. ದೇವ್ರ ವಚನ ಅನಿಸುತ್ತೋ ಇಲ್ವೋ, ನಿಮ್ಮ ಫೀಲಿಂಗ್ಸ್ ಇದೆಯೋ ಇಲ್ವೋ, ಕೇಳಿಸ್ಕೋಬೇಕು ಅಂತ ಅನಿಸುತ್ತೋ ಇಲ್ಲ ಕೇಳಿಸ್ಕೊಳ್ಬಾರ್ದು ಅಂತ ಅನಿಸುತ್ತೋ, ಆ ಅನಿಸಿಕೆಗಳನ್ನೆಲ್ಲ ಸೈಡಲ್ಲಿಟ್ಟು ಒಂದು ನಿರ್ಧಾರ ತಗೊಂಡು ದೇವ್ರ ವಚನನ ಕಂಟಿನ್ಯೂಸ್ ಆಗಿ ಕೇಳಿಸ್ಕೊಳ್ತಾನೇ ಇರಿ. ನಂಬಿಕೆ ದೇವರ ವಚನ ಕೇಳಿಸ್ಕೊಳೋದ್ರಿಂದ ಬರುತ್ತೆ, ಮತ್ತು ಕಂಟಿನ್ಯೂಸ್ ಆಗಿ ಕೇಳಿಸ್ಕೊಳ್ತಾನೆ ಇರೋ ಥರ ಬರೋದು. ನಿಮ್ಮ ನಂಬಿಕೆ ದೇವರ ವಚನದಲ್ಲಿ ಬೆಳಿಬೇಕು ಅಂತಂದರೆ ನೀವು ದೇವರ ವಚನ ಡೈಲಿ ಕೇಳಿಸ್ಕೊಳ್ತಾನೆ ಇರಬೇಕು. ಅಯ್ಯೋ ಸಾಕು, ನಾನು ಆಲ್ರೆಡಿ ನಿನ್ನೆ ಎಲ್ಲ ಮೆಸೇಜ್ ಕೇಳಿದೆ, ಇವತ್ತು ಬೇಡ ಕೇಳೋದು ಅಂತಂದರೆ ನಿನ್ನೆ ಎಲ್ಲ ಊಟ ಮಾಡಿದೆ, ಇವತ್ತು ಬೇಡ ಊಟ ಅನ್ನೋ ಥರ. ಎಷ್ಟು ಜನ ಶಾರೀರಿಕ ಉಪವಾಸ ಆಗ್ತೀರಾ? ಶಾರೀರಿಕಕ್ಕೆ ನಾವು ಮೂರೊತ್ತು ಮರಿದೀರ, ಟೈಮ್ ಟೈಮಿಗೆ ತಿಂತೀವಲ್ಲ. ಅದೇ ಥರನೇ ನಾವು ಆತ್ಮಕ್ಕೂ ಕೂಡ ದೇವ್ರ ವಚನನ ಆವಾಗವಾಗ ಕೊಡ್ತಾನೇ ಇರಬೇಕು. ಅವಾಗೇ ನಾವು ದೇವರ ವಚನದಲ್ಲಿ ಬಲಗೊಂಡು ಇರೋದಕ್ಕಾಗೋದು. ಅವಾಗೇ ನಾವು ಈ ಲೋಕದಲ್ಲಿ ಬರುವಂಥ ತೊಂದರೆಗಳು, ಕಷ್ಟಗಳು, ಕೊರತೆಗಳು, ಚಾಲೆಂಜ್ಗಳು, ನಮ್ಮನ್ನು ದ್ವೇಷ ಮಾಡೋ ಜನರನ್ನ ಹಾಗೆ ಮಾಡೋನ ಎಲ್ಲನೂ ನಾವು ಜಯಿಸೋಕ್ಕಾಗೋದು. ನೋಡಿ, ತಿಮೋತಿಯಲ್ಲಿ ಒಂದು ವಚನ ಇದೆ, 2 ತಿಮೋತಿ 3:1. ಆದರೆ ಕಡೆಯ ದಿವಸಗಳಲ್ಲಿ ಕಠಿಣ ಕಾಲಗಳು ಬರುವವದೆಂದು ತಿಳಿದುಕೋ. ಎಷ್ಟು ಜನಕ್ಕೆ ಗೊತ್ತು? ಈಗ ಎಷ್ಟು ಜನ ನಂಬ್ತೀರಾ? ನಾವೀಗ ಕಡೇ ದಿವಸದಲ್ಲಿ ಬಾಳ್ತಾ ಇದ್ದೀವಿ. ಯೇಸುಕ್ರಿಸ್ತ ಯಾವಾಗ ಬೇಕಾದರೂ ಬರ್ಬೋದು, ಯಾವಾಗ ಬೇಕಾದರೂ ಈ ಯುಗ ಅಂತ್ಯ ಆಗ್ಬೋದು. ಕಡೇ ದಿವಸದ ಸೂಚನೆಗಳು ನಾವು ಆಲ್ರೆಡಿ ನೋಡ್ತಾ ಇದ್ದೀವಿ. ನೋಡಿ, ಬೈಬಲ್ ಅನ್ನೋದು ಒಂದು ಸತ್ಯವಾದ ಪುಸ್ತಕ. ಈ ಥರ ಬುಕ್ಕು ನೀವು ಯಾವುದು ನೋಡೋಕ್ಕಾಗಲ್ಲ, ಎಲ್ಲೂ ಸಿಗಲ್ಲ ಈ ರೀತಿಯಾದ ಬುಕ್ಕು. ಯಾಕಂದರೆ ಇದು ಜೀವಿಸುವ ದೇವರು ಬರೆದಿರೋ ಬುಕ್ಕು, ಕಾಲಕಾಲಕ್ಕೂ ನಿತ್ಯ ನಿತ್ಯಕ್ಕೂ ಇರುವಂಥ ದೇವರು ಬರೆದಿರೋ ಬುಕ್ಕು. ಎಷ್ಟೋ ವರ್ಷಗಳಿಂದ ಬರೆದಿರೋದು ಇವಾಗ ಒಂದೊಂದಾಗಿ ನೆರವೇರ್ತಾ ಇದೆ ಎಲ್ಲ. ಸೊ ಈ ಒಂದು ಬುಕ್ಕು ಸಾಧಾರಣವಾದ ಬುಕ್ಕು ಅಂತ ಹೇಳಿ ತಿಳ್ಕೊಬೇಡಿ. ಎಲ್ಲ ಥರದಲ್ಲಿ ಇದು ಒಂದು ಬುಕ್ಕು ಅಂತ ಅಂದ್ಕೊಳ್ಬಾರ್ದು. ಇದು ಪವಿತ್ರಾತ್ಮ ಬರೆದಿರೋ ಬುಕ್ಕು. ಮುಂದೆ ಏನು ನಡೆಯುತ್ತೆ ಅಂತ ಹೇಳಿ ದೇವರು ನಮಗೆ ಆಲ್ರೆಡಿ ಕೊಟ್ಟು ಎಚ್ಚರಿಕೆಯಾಗಿರಿ ಅಂತ ಹೇಳಿ ಬರೆದು ನಮ್ಮ ಕೈಲಿ ಕೊಟ್ಟಿರೋ ಬುಕ್ಕು ಇದು. ಸೊ ಕಡೆ ದಿವಸಗಳಲ್ಲಿ ಕಠಿಣ ಕಾಲಗಳು ಬರಬೇಕಾದ್ರೆ, ಕಷ್ಟಗಳು ಜಾಸ್ತಿ ಆಗಬೇಕಾದ್ರೆ, ಲೋಕದಲ್ಲಿ ಕಷ್ಟಕಾಲ ಜಾಸ್ತಿ ಆಗಿಬಿಟ್ಟಿದೆ. ಗೌರ್ಮೆಂಟ್ಗಳು ಬಿದ್ದೋಗ್ತಾ ಇದೆ, ಗೌರ್ಮೆಂಟ್ಗಳು ಕಷ್ಟಪಡ್ತಾ ಇದ್ದಾವೆ, ರಾಜ್ಯಕ್ಕೆ ವಿರೋಧವಾಗಿ ಹೋಗ್ತಾ ಇದ್ದಾರೆ, ದೇಶಕ್ಕೆ ವಿರೋಧವಾಗಿ ದೇಶ, ಕುಟುಂಬದಲ್ಲಿ ಅನೇಕ ಕಷ್ಟಗಳು. ಒಂದು ಮನೆಯಲ್ಲಿರೋರೇ ಒಬ್ರಿಗೊಬ್ಬರು ಚೆನ್ನಾಗಿರೋಕ್ಕಾಗ್ತಾಯಿಲ್ಲ ಈ ನಡುವೆ. ಒಂದು ಮನೆಯಲ್ಲಿರೋರೇ ಒಬ್ರನ್ನೊಬ್ಬರು ಪ್ರೀತಿ ಮಾಡೋಕ್ಕೆ ಕಷ್ಟ ಆಗ್ತಾಯಿದೆ. ಯಾಕೆ ಈ ರೀತಿ ಆಗ್ತಾಯಿದೆ ಅಂತಂದರೆ, ಕಡೆ ದಿವಸದಲ್ಲಿ ಪಾಪ ಹೆಚ್ಚಾಗುತ್ತೆ. ಆ ಪಾಪ ಹೆಚ್ಚಾಗೋದ್ರಿಂದ ಕಠಿಣ ಕಾಲಗಳು ಬರ್ತಾ ಇದೆ. ಇವೆಲ್ಲದಕ್ಕೂ ರೂಟ್ ಪ್ರಾಬ್ಲಮ್ ಏನು? ಈ ಒಂದು ಕಠಿಣ ಕಾಲ, ಈ ಒಂದು ಕಷ್ಟಕಾಲ ಬರೋದಕ್ಕೆ ಒಂದು ರೂಟ್ ಇರಬೇಕಲ್ಲ, ಒಂದು ಬೇರು ಪ್ರಾಬ್ಲಮ್ ಅಂತ ಹೇಳ್ತಾರೆ. ರೂಟ್ ಪ್ರಾಬ್ಲಮ್ ಏನಪ್ಪ ಈ ರೀತಿ ಕಷ್ಟ ಬರೋದಕ್ಕೆ ಅಂತಂದರೆ, ಮನುಷ್ಯರ ಪ್ರೀತಿ ತಣ್ಣಗಾಗ್ತಾ ಇದೆ. ಇದು ಕಡೇ ದಿವಸದ ಇನ್ನೊಂದು ಸೂಚನೆ. ಮನೆ ಮನೆಯಲ್ಲಿ ಬಹಳ ಜಗಳಗಳಾಗ್ತಾ ಇದೆ, ದೇಶದಲ್ಲೂ ಜಗಳಗಳಾಗ್ತಾ ಇದೆ, ಸೊಸೈಟಿಲಿ ಜಗಳ, ಹಣ ಕಾಸು ಪವರ್ಗೆ ಎಲ್ಲ ಕಡೆ ಜಗಳ. ಮೇನ್ ರೀಸನ್ ಏನಂತಂದರೆ, ಪ್ರೀತಿ ಮಾಡ್ತಾ ಇಲ್ಲ ಮನುಷ್ಯರು ಒಬ್ಬರೊಬ್ಬರು. ಮನುಷ್ಯರ ಪ್ರೀತಿ ಇದು ಈ ರೀತಿಯೇ ಇದೆ ನೋಡಿ. ಆದರೆ ದೇವ್ರ ಮಕ್ಕಳು ವ್ಯತ್ಯಾಸವಾಗಿರಬೇಕು. ಲೋಕದಲ್ಲಿರೋರ ಥರ ನಾವಿರಬಾರ್ದು. ಯಾಕೆ ಅಂತಂದರೆ, ಯೇಸುಕ್ರಿಸ್ತ ನಮ್ಮನ್ನು ಪ್ರೀತಿ ಮಾಡಿದ್ದಾರೆ. ಆತನು ನಮ್ಮನ್ನು ಪ್ರೀತಿ ಮಾಡಿದ್ದಾರೆ ಅಂತಂದರೆ, ಆತನ ಪ್ರೀತಿ ಮೇಲೆ ನಾವು ಅದನ್ನು ಬುನಾದಿಯಾಗಿ ಇಟ್ಕೊಂಡು ಇನ್ನೊಬ್ಬರನ್ನ ಪ್ರೀತಿ ಮಾಡೋದಕ್ಕೆ ಸಾಧ್ಯ. ಒಂದು ವೇಳೆ ದೇವರ ಪ್ರೀತಿನ ನಾನು ಅರ್ಥ ಮಾಡ್ಕೊಂಡಿಲ್ಲ ಅಂತಂದರೆ, ಇನ್ನೊಬ್ಬರನ್ನ ನಾನು ಪ್ರೀತಿ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ನಾನು ದೇವರ ಹತ್ರ ಪಡ್ಕೊಳ್ಳದೆ ಇರೋದನ್ನು ಇನ್ನೊಬ್ಬರಿಗೆ ಕೊಡೋದಕ್ಕೆ ಆಗೋದೇ ಇಲ್ಲ. ನಾನು ದೇವರ ಹತ್ರ ಪಡ್ಕೊಂಡ್ರೆ ಅದು ನಾನು ಇನ್ನೊಬ್ಬರಿಗೆ ಕೊಡ್ಬೋದು. ಸೊ ಇದನ್ನು ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇದನ್ನು ದೇವರ ಪ್ರೀತಿ ಬಗ್ಗೆ ಮಾತಾಡೋಣ. ಅಷ್ಟು ಮಾತ್ರ ಅಲ್ದಿರ, ನಾವು ಇದನ್ನು ಧ್ಯಾನ ಮಾಡ್ತಾ ಇರೋ ಸೀರೀಸ್ ಹೆಸರು ದೇವರು ಎಂದಿಗೂ ತಡ ಮಾಡುವುದಿಲ್ಲ.
ಈ ಒಂದು ವಿಷಯದಲ್ಲಿ ರಿಲೇಟಾಗಿ ಮಾತಾಡೋಣ. ನೋಡಿ, ದೇವರು ತಡ ಮಾಡೋದಿಲ್ಲ ಅಂತಂದರೆ ಆತನು ನಿಮ್ಮನ್ನು ಪ್ರೀತಿ ಮಾಡ್ತಾನೆ ಅಂತ ಹೇಳಿ ತಿಳ್ಕೊಬೇಕು. ಅನೇಕರು ದೇವರು ತಡ ಮಾಡ್ತಾನೆ, ನನ್ನ ಆಶೀರ್ವಾದಗಳು ಇನ್ನೂ ಬರ್ತಾ ಇಲ್ಲ, ದೇವರು ಡಿಲೇ ಮಾಡ್ತಾ ಇದ್ದಾರೆ ಅಂತ ಅನ್ಕೊತಾರೆ. ಒಂದು ವೇಳೆ ನೀವು ದೇವರು ಕೊಡ್ತಾ ಇಲ್ಲ ಅಂತ ನೀವು ಅಂದ್ಕೊಳ್ಳುವಾಗ ದೇವರ ಪ್ರೀತಿ ಮೇಲೆ ಸಂಶಯ ಬರ್ತಾ ಇದೆ ಅಂತ ಅರ್ಥ. ಸೊ ದೇವರು ನನ್ನ ಪ್ರೀತಿ ಮಾಡ್ತಾರೆ ಅಂತ ಹೇಳಿ ನೀವು ಮೈಂಡ್ ಸೆಟ್ ಮಾಡಿಕೊಂಡು ಹೃದಯದಿಂದ ನಂಬಿದ್ರೆ ದೇವರ ಸಮಯದಲ್ಲಿ ದೇವರು ಕಾರ್ಯಗಳು ಮಾಡುವಾಗ ದೇವರ ಜೊತೆ ಸಹಕರಿಸ್ಬೇಕು. ಹೋದ ವಾರ ನಾವು ನೋಡ್ಕೊಂಡ್ವಿ ಏನಂತಂದರೆ ದೇವರ ಒಂದು ಸಮಯದಲ್ಲಿ ನಂಬಿಕೆ ಇರಬೇಕು ನಾವು. ಓಕೆ, ದೇವರು ನನ್ನ ಕೈ ಬಿಡಲ್ಲ, ತಕ್ಕ ಸಮಯದಲ್ಲಿ ನನಗೆಲ್ಲ ಹೆಲ್ಪ್ ಮಾಡ್ತಾರೆ, ಅದು ದೇವರ ಸಮಯದಲ್ಲಿ ನಂಬಿಕೆ. ಮತ್ತು ಈ ದಿನ ಏನು ನೋಡೋಣ ಅಂತಂದರೆ ದೇವರ ಸಮಯದಲ್ಲಿ ನಾವು ಹೇಗೆ ಸಹಕರಿಸೋದು, ಅಂದರೆ ನಮ್ಮ ಪಾರ್ಟ್ ಏನಿದೆ. ಓಕೆ, ದೇವರನ್ನ ಪ್ರೀತಿ ಮಾಡ್ತಾರೆ ಅಂತ ನಂಬ್ತೀನಿ, ದೇವರು ತಕ್ಕ ಸಮಯದಲ್ಲಿ ಎಲ್ಲ ಒಳ್ಳೇದು ಮಾಡ್ತಾರೆ ಅಂತ ಹೇಳಿ ಕೂಡ ನಂಬ್ತೀನಿ. ಓಕೆ, ನಂಬಿಟ್ಟು ಅಷ್ಟನ್ನು ಮುಗಿದೋಯ್ತಾ? ನಂಬಿಕೆ ಇದ್ದರೆ ಮಾತ್ರ ಸಾಕ. ನಂಬಿಕೆ ಅನ್ನೋದು ಬಹಳ ಇಂಪಾರ್ಟೆಂಟು. ಅದಾದಮೇಲೆ ಇನ್ನೊಂದು ಭಾಗ, ಬಹು ಮುಖ್ಯವಾದ ಭಾಗ ಏನು ಅಂತಂದರೆ ದೇವರ ಸಮಯದಲ್ಲಿ ನಾನು ಆತನ ಜೊತೆ ಸಹಕರಿಸೋದು, ಆತನು ಹೇಳುವಾಗ ನಾನು ಕೇಳಿ ಅದು ಮಾಡುವಂಥದ್ದು, ಆತನು ಆ ಒಂದು ನಾವು ಪ್ರಾರ್ಥನೆ ಮಾಡೋದಕ್ಕೆ ಆ ಒಂದು ಉತ್ತರ ದೇವರು ಒಂದು ಸಜೆಷನ್ ಕೊಡ್ತಾ ಇರ್ತಾರೆ, ಒಂದು ಡೈರೆಕ್ಷನ್ ಕೊಡ್ತಾ ಇದ್ದಾರೆ ಮಾಡು ಅಂತ ಹೇಳಿ, ಅದನ್ನು ಪಡ್ಕೊಳ್ಳೋದಕ್ಕೂ ನಾವು ಸಿದ್ಧವಾಗಿರ್ಬೇಕಲ್ವಾ? ಮುಂದೆ ಒಂದು ಆಲ್ರೆಡಿ ಆನ್ಸರ್ ಇದ್ದರೂ ನಾವು ಸಿದ್ಧವಾಗಿಲ್ಲ ಅಂತಂದರೆ ಅದು ತೊಗೊಳೋಕ್ಕಾಗಲ್ಲ. ಸೊ ಆ ವಿಷಯದಲ್ಲಿ ಈ ದಿನ ನಾವು ಧ್ಯಾನ ಮಾಡೋಕೆ ಹೋಗೋಣ. ನಾವೀಗ ಪ್ರಾರ್ಥನೆ ಮಾಡಿಕೊಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮ ಸನ್ನಿಧಾನಕ್ಕೆ ಬರುತ್ತೇವೆ. ದೇವರೇ, ನೀನು ಒಳ್ಳೆಯವನು, ನಿನ್ನ ಕೃಪೆಯು ಶಾಶ್ವತವಾದದ್ದು, ಶಾಶ್ವತವಾದ ಪ್ರೀತಿಯಿಂದ ನಮ್ಮೆಲ್ಲರನ್ನು ನೀವು ಪ್ರೀತಿಸಿದ್ದೀರಾ. ದೇವರೇ, ನಿನಗೆ ಸ್ತೋತ್ರವಾಗಲಿ. ಅದ್ಭುತವಾದ ಪ್ರೀತಿ, ಆಶ್ಚರ್ಯಕರವಾದ ಪ್ರೀತಿ, ಶಿಲುಬೆ ಮೇಲೆ ನಿಮ್ಮನ್ನೇ ನಮಗೋಸ್ಕರ ದಾರೆ ಎರೆದಿದ್ದೀರಾ ದೇವ, ನಿನ್ನ ಪ್ರೀತಿಗೋಸ್ಕರ ನಿಮಗೆ ಸ್ತೋತ್ರ. ಮತ್ತು ದೇವ, ಈ ದಿನ ನಿಮ್ಮ ವಾಕ್ಯವನ್ನು ನಾವು ಧ್ಯಾನ ಮಾಡಲು ಹೋಗುವಾಗ ನಮಗೆ ಬೇಕಾದಂಥ ಜ್ಞಾನ, ವಿವೇಕ, ತಿಳುವಳಿಕೆ ಮತ್ತು ನಂಬಿಕೆ, ಅದರ ಜೊತೆ ತಾಳ್ಮೆ ಎಲ್ಲವನ್ನು ಕೊಟ್ಟು ನೀವು ನಡೆಸಬೇಕಾಗಿ ಬೇಡ್ತೀನಿ ಕರ್ತನೆ. ನಿಮ್ಮ ಸಮಯದಲ್ಲಿ ನಾವು ಯಾವ ರೀತಿ ನಿಮ್ಮ ಜೊತೆ ಸಹಕರಿಸಬೇಕು ಅಂತ ಹೇಳಿ ನಮ್ಮೆಲ್ಲರಿಗೂ ನಾವು ಈ ದಿನ ನೀವು ಬೋಧನೆ ಮಾಡಬೇಕಾಗಿ ಬೇಡ್ತೀನಿ ಕರ್ತನೆ. ನಮ್ಮೊಂದಿಗೆ ನೀವು ಮಾತಾಡಿದಕ್ಕೋಸ್ಕರ ನಿಮಗೆ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಜೀವವುಳ್ಳ ನಮ್ಮ ತಂದೆಯೇ, ಆಮೇನ್. ನಾವೀಗ ದೇವರ ವಾಕ್ಯದ ಭಾಗವನ್ನು ಓದಿಕೊಡೋಣ. ಯೋಹಾನನ ಬರೆದ ಸುವಾರ್ತೆ 11:5 ಮಾರ್ಥಳಲ್ಲಿಯೂ ಆಕೆಯ ತಂಗಿಯಲ್ಲಿಯೂ ಲಾಜರನಲ್ಲಿಯೂ ಯೇಸುವಿಗೆ ಪ್ರೀತಿ ಇತ್ತು. ಇವ್ರು ಮೂರು ಜನ ನೇಮ್ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ಮಾರ್ಥ, ಮರಿಯ, ಲಾಸರಸ್. ಇವ್ರ ಮೂರು ಜನನು ಯೇಸು ಕ್ರಿಸ್ತ ಪ್ರೀತಿ ಮಾಡಿದ್ರು ಅಂತ ಹೇಳಿ ಈ ವಚನ ಬರೆದಿದೆ. ಅವ್ರನ್ನ ಪ್ರೀತಿ ಮಾಡಿರೋ ದೇವರು ನಮ್ಮನ್ನು ಪ್ರೀತಿ ಮಾಡಲ್ಲ ಅಂತ ಹೇಳೋಕ್ಕಾಗುತ್ತಾ? ಈ ವಚನ ನೀವು ಓದಬೇಕಾದ್ರೆ ಅವ್ರನ್ನೂ ಕಾಂಟೆಕ್ಸ್ಟಲ್ಲಿ ಇಟ್ಕೊಂಡು ಇದು ಬರೆದಿರೋದು, ಆದರೆ ದೇವರು ನಮ್ಮನ್ನು ಮೈಂಡಲ್ಲಿ ಇಟ್ಕೊಂಡಿದ್ದಾರೆ ಈ ವಚನ ಬರೀಬೇಕಾದ್ರೆ. ಏನಂತಂದರೆ ಯೇಸು ಕ್ರಿಸ್ತ ನನ್ನಲ್ಲಿ ಈ ದಿನ ಪ್ರೀತಿಯಿಂದ ಇದ್ದಾನೆ ಅಂತ ಹೇಳಿ ನೀವು ಅರಿಕೆ ಮಾಡಬೇಕು. ಈ ವಚನ ಓದುವಾಗ ಮಾರ್ಥಳ ಬಗ್ಗೆ, ಮರಿಯಲ್ ಬಗ್ಗೆ, ಲಾಜರಸ್ ಬಗ್ಗೆ ಓದಿ, ಅದು ಅರ್ಥ ಆಗಬೇಕು ನಿಮಗೆ. ಅಷ್ಟು ಮಾತ್ರ ಅಲ್ದಿರ, ಯೇಸು ಸ್ವಾಮಿ, ಯೇಸು ಕ್ರಿಸ್ತನು ನನ್ನನ್ನು ಸಹ ಪ್ರೀತಿ ಮಾಡ್ತಾನೆ ಅಂತ ಹೇಳಿ ನೀವು ನಂಬಿಕೆ ಇಡಬೇಕು. ದೇವರ ಪ್ರೀತಿಯಲ್ಲಿ ನಂಬಿಕೆ ಇಟ್ಟರೆ ಆತನ ಸಮಯದಲ್ಲೂ ನಂಬಿಕೆ ನಿಮಗೆ ಬರುತ್ತೆ, ಆತನ ತಕ್ಕ ಸಮಯದಲ್ಲಿ ನನಗೆ ಮಾಡ್ತಾರೆ ಅನ್ನೋ ನಂಬಿಕೆ ಕೂಡ ಬರುತ್ತೆ. ಇವಾಗ ಅನೇಕರು ನೋಡಿ, ಯಾಕೆ ದೇವರನ್ನ ನಮ್ಮನ್ನು ಪ್ರೀತಿ ಮಾಡ್ತಾರೆ ಅಂತ ಹೇಳಿ, ಮಾಡ್ತಾರೋ ಇಲ್ವೋ ಅಂತ ಹೇಳಿ ಸಂಶಯ ಪಡ್ತಾರೆ. ಯಾಕಂತಂದರೆ ಮನುಷ್ಯರ ಜೊತೆ ಅವ್ರಿಗಿರೋ ಕಹಿ ಅನುಭವಗಳು, ಯಾಕಂದರೆ ನಮ್ಮ ಲೈಫಲ್ಲಿ ನಾವು ಅನುಭವಿಸಿರ್ತೀವಿ, ಪ್ರತಿಯೊಬ್ಬೊಬ್ಬರು ಅನುಭವಿಸಿರ್ತಾರೆ ಈ ಒಂದು ವಿಷಯದಲ್ಲಿ, ಮನುಷ್ಯರಿಂದ ಮೋಸ ಹೋಗಿರುವಂಥದ್ದು, ಮನುಷ್ಯರ ಹಾಗೆ ಮನುಷ್ಯರಿಗೆ ಕೆಲವ್ರನ್ನ ಒಬ್ರು ನೋಡಿದ್ರೆ ಒಬ್ರಿಗೆ ಆಗೋದಿಲ್ಲ, ಒಬ್ರು ನೋಡಿದ್ರೆ ಒಬ್ಬರು ದ್ವೇಷ ಮಾಡ್ತಾರೆ. ನೋಡಿ, ಮನುಷ್ಯರು ಕೆಲವರು ಅವ್ರ ಹತ್ರ ಪವರ್ ಇರುತ್ತೆ, ಅವ್ರ ಹತ್ರ ಹಣ ಇರುತ್ತೆ, ಆದರೂ ಅವ್ರು ನಿಮಗೆ ಮಾಡೋದಿಲ್ಲ. ಯಾಕೆ ಮಾಡೋದಿಲ್ಲ ಅಂತಂದರೆ ಅವ್ರಿಗೆ ನೀವಂದರೆ ಇಷ್ಟ ಇಲ್ಲ, ಅಷ್ಟೇ ರೀಸನ್ನು. ಅವ್ರಿಗಂತ ಪ್ರಯಾರಿಟೀಸ್ ಇರುತ್ತೆ.
ಇವಾಗ ನೋಡಿ, ಈಸಾಕ ರೆಬೆಕಲ್ಗೆ ಇಬ್ಬರು ಮಕ್ಕಳಿದ್ರು ಹಳೆ ಒಡಂಬಡಿಕೆಯಲ್ಲಿ. ಈಸಾಕನ ಫೇವ್ರೆಟ್ ಯಾರು ಅಂತಂದರೆ ಏಸಾವ. ರೆಬೆಕಲ್ಗೆ ಫೇವ್ರೆಟ್ ಯಾರು ಅಂತಂದರೆ ಯಾಕೋಬ. ಸೊ ಅದಕ್ಕೆ ಈಸಾಕ ಏನು ಅನ್ಕೊಂಡ, ನಾನು ಆಶೀರ್ವಾದ ಎಲ್ಲ ಏಸಾವನ ಮೇಲೆ ಮಾತಾಡ್ತೀನಿ, ನೀನು ಹೋಗಿ ನನಗೆ ಊಟ ತೊಗೊಂಡು ಬಾ, ಒಂದು ನಾನ್ ವೆಜ್ ಮಾಡಿಡು, ನಾನು ತಿನ್ಬಿಟ್ಟು ತೃಪ್ತಿ ಹೊಂದಿ ನಿನ್ನ ಆಶೀರ್ವಾದ ಮಾಡ್ತೀನಿ ಅಂತ ಹೇಳಿ ಈಸಾಕ ಏಸಾವನ್ನ ಕಳಿಸ್ತಾನೆ. ಎಲ್ಲ ಆಶೀರ್ವಾದ ದೊಡ್ಡ ಮಗನ ಕೊಡೋಣ ಅಂತ ಇವ್ರ ಪ್ಲ್ಯಾನು, ಯಾರ್ದು ಈಸಾಕನ ಪ್ಲ್ಯಾನು. ರೆಬೆಕಲ್ಗೆ ಎಲ್ಲ ಇವ್ರ ಮೇಲೆ ಹೋಗ್ತಾ ಇದೆ, ಇವಾಗ ಏನು ಮಾಡೋಣ ಅಂತ ಹೇಳಿ ಯಾಕೋಬನ್ನ ಕರೆದು ಒಂದು ವಂಚನೆಯಿಂದ ಹೋಗ್ಬಿಟ್ಟು ಯಾಕೋಬ ತಂದೆ ಹತ್ರ ಆಶೀರ್ವಾದ ಪಡ್ಕೊತಾನೆ. ನಾನು ಅದಕ್ಕೆ ಡೀಟೇಲಾಗಿ ಹೋಗೋದಕ್ಕೆ ಇಷ್ಟಪಡೋದಿಲ್ಲ. ನಾನೇನು ಹೇಳ್ತಾ ಇದ್ದೀನಿ ಅಂತಂದರೆ, ಅವ್ರವ್ರ ಫೇವ್ರೇಟ್ಸ್ ಇರ್ತಾರೆ ಕೆಲವ್ರಿಗೆ, ಇವ್ರಿಗೆ ಕೊಡಬೇಕು ಅಂತ ಅನ್ಕೊತೀವಿ, ಆದರೆ ಇನ್ನೊಬ್ರಿಗೆ ಕೊಡಬೇಕು ಅಂತ ಅನ್ಸೋದಿಲ್ಲ. ಯಾಕಂದರೆ ಅವ್ರವ್ರ ಫೇವ್ರೇಟ್ಸು ಮನುಷ್ಯರಿಗೆ ಇರ್ತಾರೆ, ಆದರೆ ದೇವರ ಪಕ್ಷಪಾತಿ ಅಲ್ಲ. ದೇವ್ರಿಗೆ ಆ ಥರ ಫೇವ್ರೇಟ್ಸ್ ಇಲ್ಲ. ಓಕೆ, ಇವ್ರನ್ನ ಮಾತ್ರ ನಾನು ಪ್ರೀತಿ ಮಾಡ್ತೀನಿ, ಇವರಂದರೆ ನನಗೆ ಹತ್ರ, ಅವ್ರನ್ನ ನಾನು ಅಷ್ಟೇನು ಹತ್ರ ಇಲ್ಲ, ಅಷ್ಟೇನು ಪ್ರಯಾರಿಟಿ ಕೊಡಬೇಕಾಗಿಲ್ಲ ಅವ್ರಿಗೆ. ಅವ್ರ ನೆಕ್ಸ್ಟ್ ನನ್ನ ಪ್ರಯಾರಿಟೀಸಲ್ಲಿ ಬರಲ್ಲ, ಅವರು ನನ್ನ ಪ್ರಯಾರಿಟಿ ಲಿಸ್ಟಲ್ಲಿ ಅವ್ರು ಇಲ್ಲ ಅಂತ ಅನ್ಕೊತಾರೆ. ನೋಡಿ, ದೇವರ ಆಶೀರ್ವಾದ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರೆ ಯಾವ ಮನುಷ್ಯ ಕೂಡ ಅದನ್ನು ತಡೆಯೋಕ್ಕಾಗೋದಿಲ್ಲ. ಈಸಾಕನಿಗೆ ಎಲ್ಲ ಆಶೀರ್ವಾದ ಏಸಾವನ ಮೇಲೆ ಮಾತಾಡಬೇಕು ಅಂತ ಅವನು ಡಿಸೈಡ್ ಮಾಡಿದ್ದು. ಆದರೆ ಅವನು ಅನ್ಕೊಂಡಿರೋ ಥರ ನಡೀತಾ ಅಲ್ಲಿ ಯಾಕೋಬನ ಬಗ್ಗೆ ದೇವರು ಮುಂಚೆನೇ ಮಾತಾಡಿದರು ರೆಬೆಕ್ಕಳಿಗೆ. ಇನ್ನೂ ಹುಟ್ಟಿಲ್ಲದೆ ಇರಬೇಕಾದ್ರೆ, ಹೊಟ್ಟೆಲಿ ಇರಬೇಕಾದ್ರೇ ಚಿಕ್ಕವನು ದೊಡ್ಡವನ ಮೇಲೆ ಆಳ್ತಾನೆ. ಯಾಕೋಬನ ಮೂಲಕ ಆಶೀರ್ವಾದ ಮಾಡ್ತೀನಿ ಅಂತ ದೇವರು ಅವತ್ತೇ ಮಾತಾಡಿದರು. ಅದು ದೇವರ ಚಿತ್ತ, ಅದು ಆಲ್ರೆಡಿ ಡಿಸೈಡ್ ಆಗಿದ್ದರು. ದೇವರು ಡಿಸೈಡ್ ಆಗಿದ್ದರು ಯಾಕೋಬನ್ನ ಆಶೀರ್ವಾದ ಮಾಡಬೇಕು ಅಂತ. ಅದು ಈಸಾಕ ಸ್ಟಾಪ್ ಮಾಡೋಕ್ಕಾಯ್ತಾ, ಏಸಾವನ ಮೇಲೆ ಮಾತಾಡಬೇಕು ಅಂತ ಅಂದ್ಕೊಂಡ, ಆದರೆ ಅದು ನಡೀತಾ ನಡೆದಿಲ್ಲ. ಯಾಕೆಂದರೆ ಈಸಾಕ ಏನಾದರೂ ದೇವ್ರ ಹತ್ರ ಹೆಂಗೆ ಭಯಭಕ್ತಿ ಇರಬೇಕು, ದೇವ್ರ ವಚನ ಹೆಂಗೆ ಕೇಳಿಸ್ಕೋಬೇಕು, ದೇವ್ರ ವಾಯ್ಸು ಯಾವ ರೀತಿ ಕೇಳಿಸ್ಕೊಳ್ಬೇಕು ಅಂತ ಆ ಮನುಷ್ಯನ ಗೊತ್ತಿಲ್ವಾ? ಈಸಾಕ ಅವನು ನೋಡಬೇಕಾದ್ರೆ ದೊಡ್ಡ ದೇವರ ಭಕ್ತ. ಆತನಿಲ್ಲಿ ಮಿಸ್ ಮಾಡ್ತಾ ಇದ್ದಾನೆ ಏನಕ್ಕೆ ಅಂತಂದರೆ, ದೇವರ ಚಿತ್ತ ಯಾಕೋಬನ್ನ ಆಶೀರ್ವಾದ ಮಾಡಬೇಕು ಅಂತ ಇತ್ತು. ಯಾಕೆಂದರೆ ಈಸಾವ ದೇವರ ರಾಜ್ಯಕ್ಕಾಗಲಿ ದೇವರ ಒಂದು ಆಶೀರ್ವಾದಗಳಿಗಾಗಿ ಬೆಲೆ ಕೊಡೋ ಮನುಷ್ಯ ಅಲ್ಲ. ಹಾಂ, ದೇವರು ಮುಂದಕ್ಕೆ ಏನು ಮಾಡ್ತಾರೆ ಅಂತ ಎಲ್ಲ ಮನುಷ್ಯರ ಬಗ್ಗೆ ದೇವರು ಆಲ್ರೆಡಿ ಗೊತ್ತು. ದೇವ್ರಿಗೆ ನೀವಿನ್ನೂ ಮಾಡದೇ ಇರೋ ಕಾರ್ಯಗಳು ನೀವು ಹಿಂಗೆ ಮಾಡ್ತೀರಾ ಅಂತ ಹೇಳಿ ದೇವ್ರು ಹೇಳ್ತಾರೆ. ಆ ಒಂದು ಪ್ರಕಾರ ದೇವರು ಪ್ರತಿಯೊಬ್ಬೊಬ್ಬರಿಗೂ ಒಳ್ಳೆ ಒಳ್ಳೆ ಆಶೀರ್ವಾದಗಳನ್ನ ಡಿಸೈಡ್ ಮಾಡಿ ಇಟ್ಬಿಟ್ಟಿದ್ದಾರೆ. ಆ ಆಶೀರ್ವಾದಗಳನ್ನ ಯಾವ ಮನುಷ್ಯರು ತಡೆಯೋಕ್ಕಾಗೋದಿಲ್ಲ. ಆ ಆಶೀರ್ವಾದಗಳು ನಿಮ್ಮನ್ನು ಹುಡ್ಕೊಂಡು ಬಂದೇ ಬರುತ್ತೆ. ಮನುಷ್ಯರ ಫೇವ್ರೇಟ್ಸ್ ಇಟ್ಕೊಂಡ್ರೆ ಇಟ್ಕೋಬೋದು, ಏನು ನೋ ಪ್ರಾಬ್ಲಮ್. ಅದ್ರ ಬಗ್ಗೆ ನೀವೇನು ತೊಂದರೆ ಪಡೋ ಅವಶ್ಯಕತೆ ಇಲ್ಲ, ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ನನ್ನನ್ನು ಪ್ರೀತಿ ಮಾಡಲ್ಲ, ನನಗೆ ಯಾರೂ ಕೊಡಲ್ಲ, ಅವಶ್ಯಕತೆ ಇಲ್ಲ ನಿಮಗೆ, ಮನುಷ್ಯರ ಅವಶ್ಯಕತೆ. ಆದರೆ ದೇವರು ಪ್ರೀತಿ ಮಾಡ್ತಾರೆ ಅಂತ ಹೇಳಿ ನೀವು ನಂಬಿದ್ರೆ, ಯಾವ ಮನುಷ್ಯರು ನಿಮಗೆ ಕೊಡಬಾರ್ದು ಅಂತ ಅನ್ಕೊತಾರೋ ಅದು ನಿಲ್ಸೋಕ್ಕಾಗಲ್ಲ. ದೇವರ ಆಶೀರ್ವಾದಗಳನ್ನ ನಿಮಗೆ ತಗೊಂಡು ಬಂದೇ ಕೊಡ್ತಾರೆ, ಯಾರೂ ನಿಲ್ಸೋಕ್ಕಾಗಲ್ಲ. ಆದರೆ ದೇವರು ಪ್ರೀತಿ ಮಾಡ್ತಾರೆ ನನ್ನನ್ನು. ಮನುಷ್ಯರ ಥರ ದೇವರು ಪಾರ್ಶಲಿಟಿ ಮಾಡೋದಿಲ್ಲ, ಮನುಷ್ಯರ ಥರ ದೇವರಿಗೆ ಒಂದು ಪಕ್ಷಪಾತಿ ಅಲ್ಲ ಆತನು ಅಂತ ಹೇಳಿ ದೇವರ ಒಂದು ನಿಷ್ಕಪಟವಾದ ಪ್ರೀತಿ ಮೇಲೆ ನಾವು ಸಂಪೂರ್ಣ ನಂಬಿಕೆ ಇಡಬೇಕು. ಕೆಲವು ಸಮಯದಲ್ಲಿ ಏನೇನೋ ಬೇಕು ಅಂತ ಅನ್ಕೊತೀವಿ, ಆದರೆ ಅದಿನ್ನೂ ನೆರವೇರ್ತಾ ಇಲ್ಲ, ಆದರೆ ಅವು ಇನ್ನೂ ನಡೀತಾ ಇಲ್ಲ. ಆ ಒಂದು ಸಮಯದಲ್ಲಿ ನಾವು ದೇವ್ರನ್ನ ಆತನ ಪ್ರೀತಿನ ಸಂಶಯ ಪಡೋಕ್ಕಾಗುತ್ತಾ? ಅನೇಕರು ನಮ್ಮ ಹತ್ರ ಎಲ್ಲ ಇದೆಯಾ ಇಲ್ವಾ ಅನ್ನೋ ಒಂದು ಅದ್ರ ಮೇಲೆ ದೇವ್ರ ಪ್ರೀತಿ ಮಾಡ್ತಾರಾ ಇಲ್ವಾ ಅಂತ ಹೇಳಿ ಕ್ಯಾಲ್ಕುಲೇಷನ್ ಮಾಡ್ತಾರೆ. ನೋಡಿ, ದೇವರು ನಿಮ್ಮನ್ನು ಪ್ರೀತಿ ಖಂಡಿತವಾಗಿ ಮಾಡ್ತಾರೆ. ನಾವೊಂದು ವಚನ ಓದ್ತೀವಿ ರೋಮಾಪುರದಲ್ಲಿ, ನಾವಿನ್ನೂ ಪಾಪಿಗಳಾಗಿದ್ದಾಗಲೇ ದೇವರು ನಮಗೋಸ್ಕರ ಶಿಲುಬೆ ಮೇಲೆ ಪ್ರಾಣ ಕೊಟ್ಟನು ಅಂತ ಇದೆ. ಪಾಪಿಗಳಾಗಿದ್ದಾಗ ಇನ್ನೂ ನಿನಗೆ ದೇವರು ಯಾರಂತಲೇ ಗೊತ್ತಿಲ್ಲ, ಇನ್ನೂ ನೀನು ಒಳ್ಳೆಯ ಕಾರ್ಯಗಳು ಮಾಡಿಲ್ಲ, ಇನ್ನು ನೀನು ಯೇಸು ಕ್ರಿಸ್ತನನ್ನು ಅಂಗೀಕಾರ ಮಾಡಿಕೊಂಡಿಲ್ಲ, ಇನ್ನೂ ಪಾಪಿಯಾಗಿರುವಾಗಲೇ, ಪಾಪಿಯಾಗಿರುವಾಗ ನೀನು ನೀತಿವಂತಳಾಗಿ ಎಲ್ಲ ಕಾರ್ಯಗಳನ್ನು ಕರೆಕ್ಟಾಗಿ ಮಾಡಿ ಪರಿಶುದ್ಧವಾಗಿ ಬದುಕಿ ನೀತಿವಂತರಾಗಿ ಬದುಕಿ
ಪಾಪ ಇಲ್ದಿರ ಬದುಕಿದ ಮೇಲೆ ನಾನು ನಿಮಗೆ ಸಾಯ್ತೀನಿ ಅಂತ ಹೇಳಿ ದೇವ್ರು ಅಂದಿದ್ರೆ ಯಾವ ಮನುಷ್ಯರಿಗಾದರೂ ಯೇಸುಕ್ರಿಸ್ತ ಸಹಾಯಕ್ಕಾಗ್ತಾ ಇದ್ದ ಶಿಲುಬೆ ಮೇಲೆ? ಇಲ್ಲ. ಇಷ್ಟು ದೇವರು ನಮ್ಮನ್ನು ಪ್ರೀತಿ ಮಾಡ್ತಾರೆ ಅಂತ ಹೇಳಿ ರೋಮಪುರದಲ್ಲಿ ನಾವು 5ನೇ ಅಧ್ಯಾಯದಲ್ಲಿ ಓದ್ತೀವಿ. ನಾವಿನ್ನೂ ಪಾಪಿಗಳಿರುವಾಗ ಆಗಿರುವಾಗಲೇ, ಇನ್ನೂ ಆತನನ್ನು ಆರಿಸ್ಕೊಂಡೇ ಇರೋದಕ್ಕಿಂತ ಮುಂಚೆನೆ ದೇವರು ನನಗೋಸ್ಕರ ನಿತ್ಯ ಜೀವ ಆಶೀರ್ವಾದಗಳನ್ನ ರೆಡಿ ಮಾಡಿಟ್ಟಿದ್ದಾರೆ. ಮತ್ತು ಈಗ ನೀವು ನಾನು ರಕ್ಷಣೆ ಹೊಂದಿದ್ದೀವಿ, ಯೇಸುಕ್ರಿಸ್ತನ ಬಗ್ಗೆ ಅರಿವು ನಮಗಿದೆ, ಯೇಸುಕ್ರಿಸ್ತನನ್ನು ದೇವರು ಅಂತ ಹೇಳಿ ನಂಬಿದ್ದೀವಿ ನಾವು. ಸೊ ಶಿಲುಬೆ ಮೇಲೆ ನಾನು ಪಾಪಿಯಾಗಿರುವಾಗಲೇ ನನಗೆ ಪ್ರಾಣ ಕೊಟ್ಟ ದೇವರು ಈ ದಿನ ಆತನ ರಕ್ತದಿಂದ ತೊಳೆಯಲ್ಪಟ್ಟು ಆತನ ರಕ್ತದಿಂದ ಪರಿಶುದ್ಧವಾಗಿರೋ ನನ್ನನ್ನು ದೇವರು ಈ ದಿನ ಪ್ರೀತಿ ಮಾಡದಿರೋ ಇರೋದಕ್ಕೆ ಸಾಧ್ಯನಾ? ಮಗನನ್ನು ಕೊಟ್ಟ ಮೇಲೆ ದೇವರು ಸಮಸ್ತವನ್ನು ನಮಗೆ ಕೊಡದೇ ಇರುವನೋ ಅಂತ ಹೇಳಿ ದೇವರು ನಮ್ಮನ್ನು ಕ್ವಶನ್ ಮಾಡ್ತಾಯಿದ್ದಾರೆ. ನೋಡಿ, ದೇವರಿಗೆ ತುಂಬ ಫೇವ್ರೇಟು, ಬಹಳ ಇಷ್ಟ ಅಂತಂದರೆ ತಂದೆಗೆ ಯೇಸುಕ್ರಿಸ್ತ ಬೆಸ್ಟು. ಯೇಸುಕ್ರಿಸ್ತನಿಗೆ ತಂದೆಗೆ ಯೇಸುಕ್ರಿಸ್ತ ಅಂದರೆ ಬೆಸ್ಟು. ಅದಕ್ಕಿಂತ ದೇವರು ಬೆಸ್ಟು ಮೇಲೆ ಅನ್ನೋದು ಯಾವುದೂ ಇಲ್ಲ. ಆ ಒಂದು ಬೆಸ್ಟ್ ಗಿಫ್ಟ್ನೇ ದೇವರು ನಮಗೋಸ್ಕರ ಕೊಟ್ಟಿದ್ದಾರೆ. ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನು ನಮಗೆ ಕೊಡದೇ ಇರುವನೋ? ಈ ರೀತಿ ಕೂಡ ಯೋಚನೆ ಮಾಡಿ, ಮಗನನ್ನು ಕೊಟ್ಟ ಮೇಲೆ ನನಗೊಂದು ಮನೆ ದೇವ್ರು ಕೊಡ್ದಿರ ಇರ್ತಾರ? ಮಗನನ್ನು ಕೊಟ್ಟ ಮೇಲೆ ನಾನು ಎಲೆಕ್ಟ್ರಿಸಿಟಿ ಬಿಲ್ ಪೇ ಮಾಡೋದಕ್ಕೆ ದೇವ್ರು ನನಗೆ ಕಾಸು ಕೊಡಲ್ವಾ? ಮಗನನ್ನು ಕೊಟ್ಟ ಮೇಲೆ ದೇವ್ರು ನನ್ನ ಸಾಲ ತೀರಿಸೋದಕ್ಕೆ ದೇವ್ರು ನನಗೆ ಸಹಾಯ ಮಾಡಲ್ವಾ? ಎಲ್ಲನೂ ಯೇಸು ಕ್ರಿಸ್ತನಲ್ಲಿ ದೇವರು ಒಂದು ಅದರಲ್ಲಿ ಇಟ್ಟು ಕೊಟ್ಬಿಟ್ಟಿದ್ದಾರೆ ನಮಗೆ ದೇವರು. ಸೊ ಈ ದಿನ ನಾವು ಮಾಡಬೇಕಾಗಿರೋದು ಏನಂತಂದರೆ, ಆತನಲ್ಲಿ ನಂಬಿಕೆ ಇಟ್ಟು, ಆತನ ಪ್ರೀತಿಯಲ್ಲಿ ನಂಬಿಕೆ ಇಟ್ಟು ಆತನೊಂದಿಗೆ ನಾವು ಸಹಕರಿಸಬೇಕು. ಕೆಲವರು ನೋಡಿ, ಪ್ರಾರ್ಥನೆ ವಿಷಯದಲ್ಲಿ ಪ್ರಾರ್ಥನೆ ಮಾಡಿ ಕಾಯ್ತಾನೇ ಇದ್ದೀರಾ. ನಾನು ಅನೇಕ ವಿಷಯಗಳಿಗೆ ಇನ್ನೂ ಕಾಯ್ತಾನೇ ಇದ್ದೀನಿ, ಇನ್ನೂ ಆ ಒಂದು ಉತ್ತರಗಳು ಸಿಕ್ಕಿಲ್ಲ. ಇನ್ನು ಕಾಯೋ ಟೈಮು ಎಕ್ಸ್ಟೆಂಡ್ ಆಗ್ತಾ ಇದೆ, ವೆಯ್ಟ್ ಮಾಡ್ತಾನೇ ಇದ್ದೀವಿ. ಸೊ ವೆಯ್ಟ್ ಮಾಡ್ತಾ ಇದ್ದೀವಿ, ಕಾಯ್ತಾ ಇದ್ದೀವಿ ಅಂತಂದರೆ ಆಶೀರ್ವಾದಗಳು ಬರೋದಿಲ್ಲ ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡಬೇಕಾ? ನಾವು ಆಶೀರ್ವಾದಗಳು ಬರೋದಿಲ್ಲ ಅಂತ ಹೇಳಿ ನಾವು ಡಿಸೈಡ್ ಮಾಡಬೇಕಾ? ಕಾಯೋ ಸಮಯ ಸ್ವಲ್ಪ ಕಷ್ಟನೇ. ಆ ಒಂದು ಕಷ್ಟ ಸಮಯದಲ್ಲೇ ನಾವು ನಮ್ಮ ನಂಬಿಕೆನ ದೇವರಲ್ಲಿ ಎಷ್ಟು ನಂಬಿಕೆ ಇಟ್ಟಿದ್ದೀವಿ ಅಂತ ಹೇಳಿ ನಾವು ಪ್ರೂವ್ ಮಾಡ್ಕೋಬೇಕು. ಪ್ರತಿ ಚಾಲೆಂಜು ನೀವು ಫೇಸ್ ಮಾಡೋದು, ಪ್ರತಿ ಕಷ್ಟ ನೀವು ಫೇಸ್ ಮಾಡುವಾಗ ಅದು ನಿಮ್ಮ ಜೀವನದಲ್ಲಿ ಒಂದು ಅವಕಾಶ. ನೀವು ದೇವರ ಹತ್ರ ಎಷ್ಟು ಪ್ರೀತಿ ಮಾಡ್ತೀರಾ, ದೇವರ ವಚನದ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದೀರಾ ಅಂತ ಹೇಳಿ ಅದು ನಿಮಗೆ ಒಂದು ಅವಕಾಶ ಕೊಡ್ತಾ ಇರೋದು ದೇವರು. ನೀವು ಒಂದು ಅವಕಾಶ ತೊಗೊಂಡು ಏನು ಮಾಡಬೇಕು, ದೇವರನ್ನ ನಂಬ್ತೀನಿ, ನಾನು ಇದರಿಂದ ಆಚೆ ಬರ್ತೀನಿ ಅಂತ ಹೇಳಿ ನೀವು ಆಯ್ಕೆ ಮಾಡಬೇಕು. ಸೊ ಇದನ್ನು ನೋಡಿ, ಅನೇಕರು ದೇವರು ಇನ್ನೂ ಕೊಟ್ಟಿಲ್ಲಪ್ಪ ನನಗೇನು ಅಂತ ಹೇಳಿ ಕಾರ್ಗೋಸ್ಕರ ಪ್ರೇಯರ್ ಮಾಡ್ತಾ ಇರ್ತಾರೆ. ಇನ್ನೂ ಕಾರ್ ಬಂದಿಲ್ಲ, ಎಷ್ಟೋ ವರ್ಷಗಳಿಂದ ಪ್ರೇಯರ್ ಮಾಡ್ತಾಯಿದ್ದೀನಿ, ಕಾರ್ ಇನ್ನೂ ಬಂದಿಲ್ಲ. ಸೊ ಏನು ಮಾಡ್ತಾರೆ, ಕಾಯ್ದು ಕಾಯ್ದು ಸಾಕಾಗಿ ಹೋಗ್ಬಿಟ್ಟು, ಸಾಕಾಯ್ದು ನಾನು ಕಾಯ್ದಿದ್ದು ಹೋಗ್ಬಿಟ್ಟು ಬ್ಯಾಂಕಲ್ಲಿ ಓಕೆ ಸಾಲ ಸೋಲನ ಮಾಡಿ ಒಂದು ಕಾರ್ ತೊಗೊಂಬಿಡ್ಬೇಕು. ಕಾರ್ ತೊಗೊಂಡ್ಬಿಟ್ಟು ಎಲ್ಲರ ಹತ್ರ ತೋರಿಸ್ಬೇಕು, ನನ್ನ ಹತ್ರ ಒಂದು ಕಾರ್ ಇದೆ ಅಂತ. ತಿಂಗಳು ತಿಂಗಳು EMI ಕಟ್ಟೋದಕ್ಕೆ ಅವ್ರು ಕಷ್ಟಪಡ್ತಾರೆ ಅವಾಗ. ಯಾಕೆ ಅಂತಂದರೆ ಎಲ್ಲರ ಹತ್ರ ಇದೆ, ನನ್ನ ಹತ್ರ ಇಲ್ಲ, ಇವಾಗ ನನ್ನ ಹತ್ರನೇ ಇರಬೇಕು. ಈ ನೋಡಿ, ಒಂದೊಂದು ಸರಿ ನಮ್ಮ ರಿಲೇಷನ್ಗಳು ನೋಡಿಕೊಂಡು ನಾವು ಈ ರೀತಿ ತಪ್ಪು ಕೆಲಸಗಳು ಅನೇಕ ಸರಿ ಮಾಡ್ತೀವಿ. ಅನೇಕರು ಮಾಡಿದ್ದಾರೆ, ನಾನು ಮಾಡಿದ್ದೀನಿ. ಕಷ್ಟಪಟ್ಟು ಇವಾಗ ಆಚೆ ಬಂದಿದ್ದೀನಿ, ಇನ್ಮೇಲೆ ಮಾಡಬಾರ್ದು ಅಂತ ಹೇಳಿ ಡಿಸೈಡ್ ಮಾಡಿದ್ದೀನಿ. ಅದಕ್ಕೆ ನಾನು ಈ ಒಂದು ವಚನ ನಿಮ್ಗೆ ಇದನ್ನು ಬೋಧನೆ ಮಾಡ್ತಾ ಇರೋದು. ಅನೇಕರು ಇವಾಗ ಅವರೆಲ್ಲ ಮನೆ ಕಟ್ಟಿದ್ದಾರೆ, ನನಗಿನ್ನ ಹಿಂದೆ ಇದ್ದರು, ನನಗಿನ್ನ ಮುಂದೆ ಹೋಗ್ಬಿಟ್ರು, ಇವಾಗ ನಾನು ಯಾವಾಗ ಮುಂದೆ ಹೋಗೋದು ಅಂತ ಹೇಳಿ ಅಂದ್ಕೊಂಡು, ದೇವರಿನ್ನ ಬಂದಿಲ್ಲ, ದೇವರಿನ್ನ ನನಗೇನು ಕಾರ್ಯ ಮಾಡ್ತಾ ಇಲ್ಲ, ದೇವ್ರು ನನ್ನ ವಿಷಯದಲ್ಲಿ ಮೂವ್ ಆಗ್ತಾರೋ ಇಲ್ವೋ, ದೇವ್ರು ನನಗೇನಾದರೂ ಮಾಡ್ತಾರೋ ಇಲ್ವೋ, ನನ್ನ ಲೈಫ್ ನಾನೇ ನೋಡ್ಕೊಳ್ಳೋಣ, ಏನಾದರೂ ಹೋಗಿ ಮಾಡೋಣ ಅಂತ ಹೇಳಿ ಸಾಲ ತೊಗೊಂಡು ಬಂದು ಒಂದು ದೊಡ್ಡ ಬಿಲ್ಡಿಂಗ್ಗಳು ಕಟ್ಬಿಟ್ಟು ತಿಂಗಳು ತಿಂಗಳು EMI ಕಟ್ಕೊಂಡಿರ್ತಾರೆ. ನೋಡಿ, ಇದು ಮನುಷ್ಯರು ತಾವಾಗಿ ತಾವು ಬೇಗ ಹೋಗಿ ಮಾಡಬೇಕು ಅನ್ನೋ ಒಂದು ಆತರ. ದೇವರು ಕೊಡೋವರೆಗೂ ಕಾಯೋದಕ್ಕೆ ಅವ್ರಿಗೆ ತಾಳ್ಮೆ ಇಲ್ಲ. ನಾನು ಎಲ್ಲರೂ ಇದೇ ಥರ ಮಾಡ್ತಾರೆ ಅಂತ ಹೇಳ್ತಾ ಇಲ್ಲ, ಅನೇಕ ಜನ ಮಾಡ್ತಾರೆ. ಇದು ಯಾಕೆ ಮಾಡ್ತಾರೆ ಅಂತಂದರೆ, ದೇವರು ಒಟ್ಟಿಗೆ ನನಗೆ ಸಾಲ ಇಲ್ದಿರ ಮನೆ ಕಟ್ಟೋಕ್ಕಾಗಲ್ಲ, ಸಾಲ ಇಲ್ದಿರ ಕಾರ್ ತೊಗೊಳೋಕ್ಕಾಗಲ್ಲ ಅಂಥೇಳಿ ಸೈತಾನ ಅನೇಕ ವಿಶ್ವಾಸಿಗಳನ್ನ ಕನ್ವಿನ್ಸ್ ಮಾಡಿಟ್ಟಿದ್ದಾನೆ. ಅನೇಕ ವಿಶ್ವಾಸಿಗಳು ಇದರಲ್ಲಿ ಕನ್ವಿನ್ಸ್ ಆಗಿಬಿಟ್ಟಿದ್ದಾರೆ. ಅದು ಹೆಂಗಾಗುತ್ತೆ, ಸಾಲ ತೊಗೊಂಡಿರ, ಲೋನ್ ತೊಗೊಂಡೆ ಎಲ್ಲರೂ ಮಾಡ್ತಾ ಇರೋದು.
ಎಲ್ಲರೂ ಮಾಡ್ತಾ ಇರೋದು ಲೋನ್ ತಗೊಂಡೆ, ನಾನು ಲೋನ್ ತಗೊಂಡು ಮಾಡೋಣ ಅಂತಲೇ ಇವರು ಡಿಸೈಡ್ ಆಗೋದು. ಅಂದರೆ ಕನ್ವಿನ್ಸ್ ಆಗಿಬಿಟ್ಟಿದ್ದಾರೆ. ಒಂದೇ ಪೇಮೆಂಟಲ್ಲಿ ನಾವು ತಗೊಳೋಕ್ಕಾಗಲ್ಲ ಕಾರು, ಒಂದೇ ಪೇಮೆಂಟಲ್ಲಿ ನಾವು ಮನೇನೂ ತೊಗೊಳೋಕ್ಕಾಗಲ್ಲ. ನೋಡಿ ಇಂಡಿಯಾ ಎಕನಾಮಿ ಯಾವ ರೀತಿ ಇದೆ, ಕೆಲಸಗಳು ಬಿದ್ದೋಗ್ತಾ ಇದೆ, ಕೆಲಸದಿಂದ ತೆಗ್ದಾಗ್ತಾ ಇದ್ದಾರೆ, ಹಣಕಾಸಿಗೆ ಜಾಸ್ತಿ ಕಷ್ಟ ಬಂದಿದೆ, ಇನ್ಫ್ಲೇನು ಅದೇನು ಹೇಳ್ತಾರಲ್ವಾ, ಇನ್ಫ್ಲೇಷನ್ ರೇಟ್ ತುಂಬ ಜಾಸ್ತಿ ಆಗ್ತಾ ಇದೆ, ಎಲ್ಲ ಬೆಲೆಗಳು ಜಾಸ್ತಿ ಆಗ್ತದೆ, ಈ ರೀತಿ ಎಲ್ಲ ಜಾಸ್ತಿ ಆಗಬೇಕಾದ್ರೆ ನಾವು ದುಡಿಯೋದೆಲ್ಲ ತಿನ್ನೋದಕ್ಕೆ ಆಗ್ತಾ ಇದೆ, ಏನು ಎತ್ತಿಡೋಕ್ಕಾಗ್ತಾ ಇಲ್ಲ. ಸೊ ಸಾಲ ಮಾಡೇ ಕಟ್ಟಬೇಕು, ಎಲ್ಲಿಂದ ಬರುತ್ತೆ, ಏನು ಆಕಾಶದಿಂದ ಉದುರುತ್ತಾ ಅಂತಾರೆ. ಆಕಾಶದಿಂದ ಉದುರೋದನ್ನು ಕೆಲವರು ಗೇಲಿ ಮಾಡಿ ಮಾತಾಡ್ತಾರೆ. ಆ ಪರಲೋಕದ ಆಶೀರ್ವಾದಗಳ ಬಗ್ಗೆ ಬೈಬಲಲ್ಲಿ ಎಷ್ಟೊಂದು ಬರೆದಿದೆ. ದೇವ್ರು ಹೇಳ್ತಾರೆ ಪರಲೋಕ ದ್ವಾರಗಳನ್ನು ತೆಗೆದು ನಿನಗೆ ಸುವರಗಳನ್ನ ಕೊಡ್ತೀನಿ ಅಂತ. ಈ ಆಕಾಶದಿಂದ ಬೀಳುತ್ತಾ ಅಂತೇಳಿ ಗೇಲಿ ಮಾಡೋದು ಕೆಲವು ವಿಷಯ ನೋಡೋಣ. ಇವಾಗ ಹಳೆ ಒಡಂಬಡಿಕೆಯಲ್ಲಿ ದೇವರು ಇಸ್ರಾಯೇಲರಿಗೆ ಅಡವಿಲ್ಲಿದ್ದರು, ಅವ್ರ ಊಟ ಎಲ್ಲಿಂದ ಬಂತು, ಆಕಾಶದಿಂದ ತಾನೇ ದೇವ್ರು ಕೊಟ್ಟಿದ್ದು. ಒಂದು ನೋಡಿ, ಒಂದು ಮಂಜಾಗಿ ಬರೋವಾಗ ಸ್ನೋ ಎಲ್ಲ ಅಲ್ಲಿ, ಆ ಮಂಜು ಹೋಗಬೇಕಾದ್ರೆ ಅಲ್ಲಿ ಮನ್ನಾ ಇತ್ತು ಅಂತ ಹೇಳಿ ನಾವು ಓದ್ತೀವಿ. ಎಲ್ಲಿಂದ ಬಂತು ಆ ಮನ್ನಾ? ಮನ್ನಾ ಅನ್ನೋದು ಪರಲೋಕದ ಊಟ ಅಂತೇಳಿ ನಾವು ಬೈಬಲಲ್ಲಿ ಓದ್ತೀವಿ. ಸೊ ಇಸ್ರಾಯೇಲರು ಪರಲೋಕದ ಊಟ ತಿಂದ್ರೆ ಇಲ್ವಾ? ಆಕಾಶದಿಂದ ಬರುತ್ತೆ ಅಂತ ಹೇಳ್ರಿ, ಎಲ್ಲರೂ ಜನ ನಿಮ್ಮನ್ನು ಗೇಲಿ ಮಾಡಿದ್ರೆ ನನಗೆ ಆಕಾಶದಿಂದನೇ ದೇವ್ರು ಕೊಡ್ತಾರೆ ಅಂತ ಹೇಳಿ ಸಂತೋಷಪಡಿ. ಅವ್ರಿಗೆ ಹೇಳಿ ಆಕಾಶ ಥರದೇ ದೇವ್ರು ನನಗೆ ಕೊಡ್ತಾರೆ ಅಂತ. ಮೇಲಿಂದ ಬಿದ್ದೋಗ್ಬಿಡುತ್ತಾ ಅಂತ ಅಂತಾರೆ. ಮೇಲಿಂದನೇ ಬರೋದು ಆಶೀರ್ವಾದ. ಒಂದು ವಚನ ಇದೆ ಅಲ್ಲ ಯಾಕೋಬದಲ್ಲಿ, ಆ ವಚನ ಓದೋಣ, ಬಹಳ ಚೆನ್ನಾಗಿದೆ ಆ ವಚನ. ಯಾಕೋಬ 1:17, ಎಲ್ಲ ಒಳ್ಳೆ ದಾನಗಳು ಕುಂದಿಲ್ಲದ ಎಲ್ಲ ವರಗಳು ಮೇಲಣಿಂದ ಸಕಲ ವಿಧವಾದ ಬೆಳಕಿಗೂ. ನಾನು ಒಂದೇ ವಚನ ಇಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಇಷ್ಟಪಡ್ತೀನಿ. ಎಲ್ಲಿಂದ ಬಂತು? ಒಳ್ಳೆ ದಾನಗಳು ಕುಂದಿಲ್ಲದ ಎಲ್ಲ ವರಗಳು ಮೇಲಣಿಂದ, ಪರಲೋಕದಿಂದ ಬರುತ್ತೆ ಆಶೀರ್ವಾದ. ಸಕಲ ವಿಧವಾದ ಆಶೀರ್ವಾದಗಳು ಪರಲೋಕದಿಂದ ಬರುತ್ತೆ. ಸಕಲ ವಿಧವಾದ ಬೆಳಕಿಗೂ ಮೂಲ ಕಾರಣನಾದವನಿಂದ, ತಂದೆಯಿಂದ ಇಳಿದು ಬರುತ್ತದೆ. ತಂದೆಯಿಂದನೇ ಬರೋದು ಎಲ್ಲ ಆಶೀರ್ವಾದಗಳು. ತಂದೆಯಲ್ಲಿದ್ದಾರೆ, ಪರಲೋಕದಲ್ಲಿದ್ದಾರೆ. ಸೊ ಪರಲೋಕದಿಂದ ದೇವರು ನಮ್ಮನ್ನು ಆಶೀರ್ವಾದ ಮಾಡಬೇಕಾದ್ರೇ ಈ ಒಂದು ಭೂಮಿ ಮೇಲೆ ದೇವರು ನಮಗೆ, ಅಂದರೆ ಪರಲೋಕ ಭೂಲೋಕ ಯಾವ ರೀತಿ ಕನೆಕ್ಟ್ ಆಗುತ್ತೆ ಅಂತ ಹೇಳಿ ನೀವು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಪರಲೋಕಕ್ಕೂ ಭೂಮಿಗೂ ಕನೆಕ್ಷನ್ನೇ ಇಲ್ಲ ಅಂತ ಕೆಲವರು ಅನ್ಕೊತಾರೆ. ದೇವರು ಪರಲೋಕದಲ್ಲಿ ಕೂತ್ಕೊಂಡಿದ್ದಾರೆ, ನಾನು ಭೂಮಿಯಲ್ಲಿದ್ದೀನಿ ಅಂತ. ಪರಲೋಕದಲ್ಲಿರೋ ದೇವರು ಆಶೀರ್ವಾದ ಮಾಡುವಾಗೇ ಈ ಒಂದು ಭೂಲೋಕದಲ್ಲಿ ನಾವು ಚೆನ್ನಾಗಿರೋಕ್ಕಾಗೋದು. ನಾವು ಒಂದು ಪ್ರಾರ್ಥನೆ ಮಾಡ್ತೀವಲ್ಲ, ದೇವರೇ ಪರಲೋಕದಲ್ಲಿ ನಿನ್ನ ಚಿತ್ತ ನೆರವೇರೋ ಪ್ರಕಾರ ಭೂಲೋಕದಲ್ಲಿಯೂ ನಿನ್ನ ಚಿತ್ತ ನೆರವೇರಲಿ. ಪರಲೋಕದಲ್ಲಿ ದೇವರು ಕಮ್ಯಾಂಡ್ ಮಾಡ್ತಾರೆ, ಅದು ಇಮಿಡಿಯೇಟಾಗಿ ನಡೆಯುತ್ತೆ. ಸೊ ಈ ಒಂದು ಲೋಕದಲ್ಲಿ ದೇವರು ನಮಗೆ ಅಧಿಕಾರ ಕೊಟ್ಟಿದ್ದಾರೆ. ಸೊ ನಾವು ಕಮ್ಯಾಂಡ್ ಮಾಡಬೇಕು ಯೇಸು ಕ್ರಿಸ್ತನ ನಾಮದಲ್ಲಿ, ಆವಾಗ ಅದು ಪರಲೋಕ ತಂದೆ ನಡೆಸ್ತಾರೆ ಈ ಲೋಕದಲ್ಲಿ. ನೋಡಿ, ಪರಲೋಕಕ್ಕೂ ಭೂಮಿಗೂ ಕನೆಕ್ಷನ್ ಇದೆ. ಮೇಲನಿಂದ ದೇವರಿಂದ ಎಲ್ಲ ಆಶೀರ್ವಾದಗಳು ಬರುತ್ತೆ ಅಂತ ಹೇಳಿ ಬೈಬಲ್ ಕ್ಲಿಯರಾಗಿ ಬರೆದಿದೆ. ಸೊ ಯಾರಾದರೂ ಗೇಲಿ ಮಾಡಬೇಕಾದ್ರೆ ಮೇಲಿಂದ ಬರುತ್ತಾ ಅಂತಂದರೆ ಮೇಲಿಂದನೇ ಬರೋದು, ಹೌದು ಅಲ್ಲಿಂದನೇ ಬರೋದು ಅಂತೇಳಿ ಇನ್ನು ಸಂತೋಷವಾಗಿ ಹೇಳಿ ಅದನ್ನು. ದೇವರ ಆಶೀರ್ವಾದಗಳು ಎಲ್ಲ ಅಲ್ಲಿಂದನೇ ಕೊಡೋದು, ಮತ್ತು ಆ ಆಶೀರ್ವಾದಗಳು ಭೂಮಿ ಮೇಲೆ ಇದೆ ಆಲ್ರೆಡಿ. ಅವರ ಆಶೀರ್ವಾದ ಮಾಡುವಾಗ ಅವುಗಳನ್ನ ನಾವು ಸ್ವತಂತ್ರ ಮಾಡ್ಕೊತೀವಿ. ಸೊ ಆತುರ ಪಡಬೇಡಿ. ಕೆಲವು ಸಾರಿ ಏನು ಯಾಕೆ ಆತುರ ಪಡ್ತಾರೆ ಮನುಷ್ಯರು ಅಂತಂದರೆ ದೇವ್ರು ಲೇಟು ಅಂತ ಅವ್ರು ಅನ್ಕೊತಾರೆ. ಆದರೆ ದೇವ್ರು ಲೇಟ್ ಅಲ್ಲ, ದೇವ್ರು ತಡ ಮಾಡೋದಿಲ್ಲ. ಇವ್ರಿಗೆ ಆತುರ, ಮನುಷ್ಯನಿಗೆ ಆತುರ. ಒಂದು ವಚನ ಇದೆ ಜ್ಞಾನೋಕ್ತಿಯಲ್ಲಿ, ದೇವರ ಆಶೀರ್ವಾದವು ಭಾಗ್ಯದಾಯಕವಾದದ್ದು, ದೇವರು ಅದಕ್ಕೆ ವ್ಯಸನವನ್ನು ಉಂಟು ಮಾಡುವುದಿಲ್ಲ. ಸೊ ದೇವರ ಆಶೀರ್ವಾದ ಮಾಡಿದ್ರೆ ಯಾವುದು ನಿಮಗೆ ವ್ಯಸನ ಇರೋಲ್ಲ. ಅಯ್ಯೋ ನಾನು ಒಂದು ತೊಗೊಂಡ್ಬಿಟ್ಟೆ, ಅಯ್ಯೋ ತಿಂಗಳು ತಿಂಗಳು ಕಷ್ಟಪಡಬೇಕು, ಪೇಮೆಂಟ್ ಮಾಡಬೇಕು, ಇದಕ್ಕೆ ಏನೋ ವ್ಯಸನ ಇರೋದಿಲ್ಲ. ಆ ಆಶೀರ್ವಾದ ಮನೆ ಆಗಲಿ ಕಾರ್ ಆಗಲಿ ದೇವರು ಅದು ನಮಗೆ ಕೊಡೋವಾಗ ಫುಲ್ ಎಂಜಾಯ್ ಮಾಡ್ತೀವಿ ಅದು. ಆದರೆ ತಿಂಗಳು ತಿಂಗಳು ಆ ಒಂದು ಸಾಲ ಇರಬೇಕಾದ್ರೆ ಅದು ಪೂರ್ತಿಯಾಗಿ ನಾವು ಎಂಜಾಯ್ ಮಾಡೋಕ್ಕಾಗೋದಿಲ್ಲ. ಈ ರೀತಿ ಆಶೀರ್ವಾದಗಳು ದೇವರು ನಮಗೆ ಕೊಡ್ತಾರೆ ಅಂತ ಹೇಳಿ ಈ ದಿನ ಎಷ್ಟು ಜನ ನಂಬ್ತಾರೆ? ದೇವರು ಕೊಡೋದಕ್ಕೆ ಸಾಧ್ಯ, ಯಾಕೆಂದರೆ ದೇವರು ಭೂಪರಲೋಕಗಳ ಒಡೆಯನು, ಗ್ರಹಗಳನ್ನು ನಕ್ಷತ್ರಗಳನ್ನು ತನ್ನ ಮಾತಿನಿಂದಲೇ ಸೃಷ್ಟಿ ಮಾಡಿದ್ದಾರೆ. ಸೊ ನಿಮ್ಮ ಒಂದು ಚಿಕ್ಕ ಲೈಫ್ನ ದೇವರು, ನಿಮ್ಮ ಚಿಕ್ಕ ಹಣಕಾಸಿನ ಕೊರತೆಗಳನ್ನ ದೇವರು ನೀಗಿಸೋಕ್ಕಾಗೋದಿಲ್ವಾ? ಅದಕ್ಕೆ ನಾವು ದೇವರ ಪ್ರೀತಿಯಲ್ಲಿ ಆತನ ಪ್ರೀತಿ ಇಟ್ಟು, ಮತ್ತು ಆತನು ಸರ್ವಶಕ್ತನಾಗಿದ್ದಾನೆ, ಸರ್ವಶಕ್ತ ದೇವರು ನನ್ನನ್ನು ಪ್ರೀತಿ ಮಾಡಿ ಎಲ್ಲವನ್ನೂ ನನಗೆ ಕೊಡ್ತಾರೆ
ಅಂತ ಹೇಳಿ ನೀವು ದೇವರ ಒಂದು ಪ್ರೀತಿಯಲ್ಲಿ, ಆ ಒಂದು ದೇವರ ಸಮಯದಲ್ಲಿ ನಂಬಿಕೆ ಇಡಬೇಕು ಮತ್ತು ಸಹಕರಿಸ್ಬೇಕು. ಇವಾಗ ನೋಡಿ, ಈ ದಿನ ಒಂದು ಸ್ವಲ್ಪ ಜಾಸ್ತಿ ಸಮಯ ತಗೊತೀನಿ, ಒಂದು ತಾಳ್ಮೆಯಿಂದ ಕೇಳಿ, ಯಾಕೆಂದರೆ ಇದನ್ನು ಕರೆಕ್ಟಾಗಿ ಎಂಡ್ ಮಾಡಬೇಕು ಈ ಸೀರೀಸ್ನ. ನೋಡಿ, ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆಯಲ್ಲಿ ನಾವು ಜಕರಿಯ ಬಗ್ಗೆ ನಾವು ಓದ್ತೀವಿ. ಲೋಕನ ಬರೆದ ಸುವಾರ್ತೆ 1 ಅಧ್ಯಾಯ. ಸಕರಿಯ ಪ್ರೇಯರ್ ಮಾಡ್ತಾ ಇದ್ದಾನೆ, ಪ್ರಾರ್ಥನೆ ಮಾಡ್ತಾ ಇದ್ದ. ಆ ಒಂದು ದೇವದರ್ಶನ ಗುಡಾರದಲ್ಲಿ ನಿಂತ್ಕೊಂಡು ಪ್ರಾರ್ಥನೆ ಮಾಡುವಾಗ ಗಾಬ್ರಿಯಲ್ ದೂತ ಆತನ ಮುಂದೆ ಬಂದು ನಿಂತ್ಕೊಂಡು, ನಿನ್ನ ಪ್ರಾರ್ಥನೆ ಕೇಳಿಸ್ಕೊಂಡಿದ್ದೀನಿ, ನಾನು ನಿನಗೆ ಒಂದು ಮಗುನ ಕೊಡ್ತೀನಿ ಅಂತ ಹೇಳಿ ಗಾಬ್ರಿಯಲ್ ದೇವದೂತನ ದೇವರು ಪರಲೋಕದಿಂದ ಸಂದೇಶ ಕೊಟ್ಟು, ಒಳ್ಳೆ ಸಂದೇಶ ಕೊಟ್ಟು ಕಳಿಸಿದ್ದಾರೆ ಜಕರಿಯನ ಹತ್ರ. ಆ ದೇವದೂತ ಬಂದು ಮುಂದೆ ನಿಂತ್ಕೊಂಡು, ಇದು ದೇವಾಲಯದಲ್ಲಿ ನಡೆದಿರುವಂಥ ಒಂದು ಸಂದರ್ಭ, ಇದು ಘಟನೆ, ಇದು ನಿಜವಾಗ್ಲೂ ನಡೆದಿರೋ ಒಂದು ಘಟನೆ ಇದು. ಸಕರಿಯ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಸಡನ್ನಾಗಿ ಒಬ್ಬ ದೇವದೂತ ಬಂದು ನಿನ್ನ ಪ್ರಾರ್ಥನೆ ಕೇಳಲ್ಪಟ್ಟಿದೆ, ನಿನಗೊಂದು ಮಗು ಕೊಡ್ತೀನಿ, ಆ ಮಗು ಸ್ನಾನಿಕನಾದ ಯೋಹಾನ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಹೇಳಿ ಕೇಳು, ಆ ರೀತಿ ಬೆಳೆಸ್ಬೇಕು ಅಂತ ಹೇಳಿ ದೇವದೂತ ಹೇಳ್ತಾ ಇದ್ದಾರಲ್ಲಿ. ಆವಾಗ ಸಕರಿ ಹೇಳ್ತಾ ಇದ್ದಾನೆ, ಹೇಗೆ ನಡೆಯುತ್ತೆ ಇದು, ಯಾವ ರೀತಿ ಆಗುತ್ತೆ, ನನಗೆ ವಯಸ್ಸಾಗಿದೆ, ಹಂಗೆಲ್ಲ ಮಾತಾಡ್ತಾ ಇದ್ದಾರೆ. ಗಾಬ್ರಿಯಲ್ ದೂತ ಬಂದ್ಬಿಟ್ಟು, ಸಾಮಾನ್ಯ ದೇವದೂತನ, ಏನಾದರೂ ರಾಂಗ್ ಮೆಸೇಜ್ ತೊಗೊಂಡು ಬಂದುಬಿಟ್ರ ಇವರು ಇಲ್ಲಿ, ಇಲ್ಲ ಸಕರಿಯ ನೋಡಿ ಇಷ್ಟು ದಿನ ಪ್ರಾರ್ಥನೆ ಮಾಡ್ತಾಯಿದ್ದ, ಒಂದು ಮಗು ಬೇಕು ಅಂತ ಹೇಳಿ, ಆ ಒಂದು ಪ್ರಾರ್ಥನೆಗೆ ಉತ್ತರ ದೇವರು ತೊಗೊಂಡು ಬಂದು ಕೊಟ್ಟಿದ್ದಾರಲ್ಲಿ, ಕಾಣಿಸ್ತಾ ಇದೆ ಉತ್ತರ. ಗಾಬ್ರಿಯಲ ಸಾಮಾನ್ಯ ದೂತ ಅಲ್ಲ, ಗಾಬ್ರಿಯಲ ಮುಖ್ಯ ದೂತರುಗಳಲ್ಲಿ ಪ್ರಧಾನ ದೂತ ಆತನು. ಆತನು ಬಂದು ದೇವರ ಸನ್ನಿಧಾನದಲ್ಲಿ ನಿಂತ್ಕೊಂಡು ದೇವರು ಹೇಳೋ ಕೆಲಸಗಳು ಮಾಡೋ ದೂತ ಆತನು. ಆತನು ಬಂದು ಇಲ್ಲಿ ದೇವಾಲಯದಲ್ಲಿ ನಿಂತ್ಕೊಂಡು ನಿನ್ನ ಪ್ರಾರ್ಥನೆ ಕೇಳಲ್ಪಟ್ಟಿದೆ, ನಿನಗೆ ಮಗು ಕೊಡ್ತೀನಿ ಅನ್ನೋವಾಗ ಹೆಂಗೆ ನಡೆಯುತ್ತೆ, ಏನಾದರೂ ಸೈನ್ ತೋರಿಸ್ತೀರಾ ಇದಕ್ಕೆ ಅಂತ ದೇವದೂತನ ಹತ್ರನೇ ಮಾತಾಡ್ತಾ ಇದ್ದಾನೆ. ದೇವರೊಂದು ಸೈನ್ ಕೊಟ್ಟರು ಅಲ್ಲಿ, ನಡೆಯುತ್ತೆ ಇದು ಅಂತ. ಏನು ಸೈನಪ್ಪ ಅದು, ನೀನು ಇನ್ಮೇಲೆ ಆ ಮಗು ಹುಟ್ಟೋವರೆಗೂ ನೀನು ಮಾತಾಡೋದಿಲ್ಲ, ಅದೇ ಸೈನು. ನೀನು ನಂಬಿಲ್ಲ ಅಲ್ವಾ, ಬಾಯಿ ಮುಚ್ಕೊಂಡಿರು, ನಾನು ಮಾಡೋ ಒಂದು ಕಾರ್ಯಗಳನ್ನ ನೋಡು ಅಂತ ಹೇಳಿ ದೇವರೊಂದು ಬಾಯಿ ಕಟ್ಬಿಟ್ರು, ಅದೇ ಸೈನು. ಯಾಕೆಂದರೆ ಅವನು ನಂಬಿಲ್ಲ, ಅಲ್ಲಿ ಪ್ರಾರ್ಥನೆಗೆ ಉತ್ತರ ಸಿಕ್ಕಿದೆ, ಮುಂದೆ ಇದೆ, ಆಲ್ರೆಡಿ ಸಿಕ್ಕಿದೆ ಅನ್ನೋವಾಗ ನಂಬಿಲ್ಲ ಅವನು. ಯಾಕೆಂದರೆ ದೇವರ ಒಂದು ಸಮಯದಲ್ಲಿ ಆತನು ಸಹಕರಿಸಿಲ್ಲ ಆ ಟೈಮಲ್ಲಿ. ಮತ್ತು ಇನ್ನೊಂದು ಎಕ್ಸಾಂಪಲು, ಅಪೊಸ್ತಲರ ಕೃತ್ಯದಲ್ಲಿ ನಾವು ಓದ್ತೀವಿ, ಪೇತ್ರನ ಏರೋದ ಸೆರೆಯಲ್ಲಿಟ್ಟಿದ್ದಾನೆ. ನಾಳೆ ಆ ಒಂದು ಪಸ್ಕ ಹಬ್ಬದ ದಿನದಲ್ಲಿ ಪೇತ್ರನ ತಲೆ ಕಡಿಯಕ್ಕೆ ಹೋಗ್ತಾ ಇದ್ದಾರೆ. ರಾತ್ರಿಯಲ್ಲಿ ಅವನು ಸೆರೆಯಲ್ಲಿದ್ದಾನೆ, ಮಲ್ಕೊಂಡಿದ್ದಾನೆ. ಆದರೆ ಇಲ್ಲಿ ಎಲ್ಲ ಬೇರೆ ಶಿಷ್ಯರು ಆತನ ಬಿಡುಗಡೆ ಆಗಬೇಕು ಅಂತ ಹೇಳಿ ಎಡಬಿಡದೆ ಪ್ರಾರ್ಥನೆ ಮಾಡ್ತಾಯಿದ್ರು ಅಂಥೇಳಿ ನಾವು ಅಪೊಸ್ತಲರ ಕೃತ್ಯದಲ್ಲಿ ನಾವು ಓದ್ತೀವಿ. ಎಡಬಿಡದೆ ಪ್ರೇಯರ್ ಮಾಡ್ತಾಯಿದ್ದಾರೆ ಎಲ್ಲರೂ, ಪೇತ್ರ ಅಲ್ಲಿಂದ ಆಚೆ ಬರಬೇಕು ಅಂತೇಳಿ ಪ್ರಾರ್ಥನೆ ಕಂಟಿನ್ಯೂಸ್ ಆಗಿ ಮಾಡ್ತಾಯಿದ್ದಾರೆ. ದೇವರು ನೋಡಿ ಅವ್ರ ಪ್ರಾರ್ಥನೆ ಕೇಳಿ ಒಬ್ಬ ದೇವದೂತನ ಅಲ್ಲೂ ಕಳಿಸಿ ಪೇತ್ರನ ಅಲ್ಲಿಂದ ಆಚೆ ಕರ್ಕೊಂಡು ಬಂದುಬಿಟ್ರು. ನಾವು ಅದು ಫುಲ್ಲು ಡೀಟೇಲ್ ಹೋಗೋದು ಬೇಡ. ಪೇತ್ರ ಅಲ್ಲಿಂದ ಆಚೆ ಬಂದು ಇವರು ಪ್ರಾರ್ಥನೆ ಮಾಡೋ ಜಾಗದಲ್ಲಿ ಬಂದು ಬಾಗಿಲು ತಟ್ತಾ ಇದ್ದಾನೆ ಪೇತ್ರ. ಒಂದು ಹುಡುಗಿ ಬಂದು ಕೇಳಿಸ್ಕೊಂಡು ಪೇತ್ರನ ವಾಯ್ಸ್ ಅಂಥೇಳಿ ಕಂಡಿಡಿದ್ಬಿಡ್ತಾಳೆ ಆಕೆ. ಆ ಸಂತೋಷಕ್ಕೆ ಹೋಗಿ, ಓಹ್, ನಮ್ಮ ಪ್ರಾರ್ಥನೆ ದೇವ್ರು ಕೇಳಿಬಿಟ್ಟ, ಉತ್ತರ ಕೊಟ್ಟ ಅಂಥೇಳಿ ಇನ್ನೂ ಓಪನ್ನೇ ಮಾಡದಿರೋ ಡೋರ್ನ ಎಲ್ಲರ ಹತ್ರ ಹೋಗಿ ಶುಭ ವರ್ತಮಾನ ಹೇಳ್ತಿದ್ದಾಳೆ. ಓ ದೇವ್ರು ನಮ್ಮ ಪ್ರಾರ್ಥನೆ ಕೇಳ್ದ, ಪೇತ್ರ ಬಾಗಿಲು ತಟ್ತಾ ಇದ್ದಾನೆ ಅಂತ ಹೇಳುವಾಗ, ಏ ಪೇತ್ರ ಬಂದಿಲ್ಲ, ಹೋಗಮ್ಮ ಅಂತ ಹೇಳ್ತಾರೆ. ಅವಾಗ ಇಲ್ಲ, ಆತನೇ ಅಂತ ಹೇಳುವಾಗ, ಇಲ್ಲ ಆತನ ದೂತ ಇರ್ತಾನೆ, ಹೋಗಮ್ಮ ಪೇತ್ರ ಅಲ್ಲ, ಆತನ ದೂತ ಇರ್ತಾನೆ. ನೋಡಿ, ಅವರು ಪ್ರಾರ್ಥನೆ ದೇವರು ಕೇಳಿದ್ದಾರೆ, ಅವರ ಪ್ರಾರ್ಥನೆಗೆ ದೇವರು ಉತ್ತರ ಕೊಟ್ಟಿದ್ದಾರೆ. ಆ ಪ್ರಾರ್ಥನೆ ಉತ್ತರ ಬಾಗಿಲಿಂದ ಆಚೆ ತಟ್ಟುತ್ತಾ ಇದ್ದಾನೆ ಪೇತ್ರ, ಬಾಗಿಲು ತೆಗೀರಿ ಅಂತ. ತಟ್ಟೋವಾಗ ಕೂಡ ಇವರು ಬಾಗಿಲು ತೆಗೆದು ನೋಡಿದಿರಾ, ಇನ್ನೂ ಪ್ರೇಯರಲ್ಲೇ ಇದ್ದಾರೆ. ಉತ್ತರ ಆಲ್ರೆಡಿ ಸಿಕ್ಕಿದೆ, ಆದರೆ ಇನ್ನೂ ಪ್ರಾರ್ಥನೆಯಲ್ಲೇ ಇದ್ದಾರೆ. ನಾನೇನು ಹೇಳ್ತಾ ಇದ್ದೀನಿ ಈ ದಿನ ಅಂದರೆ, ದೇವರು ನಮ್ಮ ಹತ್ರ ಮಾತಾಡುವಾಗ ನಮ್ಮ ಪ್ರಾರ್ಥನೆ ಒಂದೊಂದ್ಸರಿ ದೇವರು ಆಲ್ರೆಡಿ ಉತ್ತರ ಕೊಟ್ಬಿಟ್ಟಿದ್ದಾರೆ. ಆ ಉತ್ತರ ನಮ್ಮ ಕಣ್ಣು ಮುಂದೆನೇ ಇರುತ್ತೆ, ಆದರೂ ಆ ವಿಷಯದಲ್ಲಿ ಇನ್ನೂ ಪ್ರೇಯರ್ ಮಾಡ್ತಾನೇ ಇದ್ದಾರೆ ಅನೇಕರು. ನಾನೇನು ಕೇಳ್ತಾ ಇದ್ದೀನಿ ಇದು ಅಂದರೆ, ದೇವರ ಸಮಯದಲ್ಲಿ ನಾವು ಸಹಕರಿಸ್ಬೇಕು. ಯೇಸುಕ್ರಿಸ್ತ ಬರಬೇಕು ಅಂತ ಹೇಳಿ ಹಳೆ ಒಡಂಬಡಿಕೆ ಜನ ತುಂಬ ಪ್ರೇಯರ್ ಮಾಡ್ತಾಯಿದ್ರು, ಕಾಯ್ತಾ ಇದ್ರು ಮೆಸ್ಸಿಯ ಬರಬೇಕು ಅಂತೇಳಿ.
ಈಗ ನೋಡಿ ಮೆಸ್ಸೀನ್ಗೆ ಅವ್ರು ಕಾಯ್ದಿದ್ದು ಒಂದು ಜನಾಂಗ ಎರಡು ಜನಾಂಗ ಅಲ್ಲ, ಜನಾಂಗ ಜನಾಂಗವಾಗಿ ಕಾಲಕಾಲವಾಗಿ ಮೆಸ್ಸಿಯ ಬರ್ತಾನೆ, ಆತನು ತನ್ನ ರಾಜ್ಯವನ್ನು ಸ್ಥಾಪಿಸ್ತಾನೆ, ನಮಗೆ ಬಿಡುಗಡೆ ಕೊಡ್ತಾನೆ ಅಂಥೇಳಿ ಇಸ್ರೇಲರು ಮೆಸ್ಸಿಯ ಅಂಥೇಳಿ ಜನಾಂಗ ಜನಾಂಗವಾಗಿ ಕಾಲಕಾಲವಾಗಿ ಕಾಯ್ತಾನೆ ಇದ್ರು. ಅದು ಇವರೆಲ್ಲ ಕಾಯ್ತಾ ಇದ್ದಾರೆ, ಇವರೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದಾರೆ ಅಂತ ಹೇಳಿ ದೇವರು ಇವರು ಅಪೇಕ್ಷೆ ಪಟ್ಟಿರೋ ಸಮಯದಲ್ಲಿ ಮೆಸ್ಸಿನ ಕಳಿಸಿದ್ರ? ಇಲ್ಲ, ದೇವರು ಆಲ್ರೆಡಿ ಪ್ಲ್ಯಾನ್ ಮಾಡಿದರು. ಯೇಸುಕ್ರಿಸ್ತನ ಬಗ್ಗೆ, ಯೇಸುಕ್ರಿಸ್ತನ ಬಗ್ಗೆ ಒಂದು ವಚನ ಇದೆ, ಆತನು ಲೋಕ ಉತ್ಪತ್ತಿ ಆಗೋದಕ್ಕಿಂತ ಮುಂಚೆ ಬಲಿಯಾಗಲ್ಪಟ್ಟ ದೇವರ ಕುರಿಮರಿ. ದೇವರ ಒಂದು ಮೈಂಡಲ್ಲಿ ಯೇಸುಕ್ರಿಸ್ತ ಆಲ್ರೆಡಿ ಬಲಿಯಾಗಿದ್ದಾರೆ, ಇನ್ನೂ ಲೋಕ ಉಂಟಾಗೋದಕ್ಕಿಂತ ಮುಂಚೆನೆ, ಇನ್ನೂ ಮನುಷ್ಯ ಪಾಪ ಮಾಡೋದಕ್ಕಿಂತ ಮುಂಚೆನೆ ಯೇಸುಕ್ರಿಸ್ತ ಬಲಿಯಾದ ಕುರಿಮರಿ, ಲೋಕದ ಉತ್ಪತ್ತಿ ಆಗೋದಕ್ಕಿಂತ ಮುಂಚೆ ಅಂತ ಹೇಳಿ ಬೈಬಲಲ್ಲಿ ಬರೆದಿದೆ ಆಲ್ರೆಡಿ. ಇವ್ರು ಕಾಯ್ತಾ ಇದ್ದಾರೆ, ಇವ್ರು ಪ್ರೇಯರ್ ಮಾಡ್ತಾಯಿದ್ದಾರೆ ಅಂತ ಹೇಳಿ, ಪ್ರೇಯರ್ ಮಾಡೋದು ಕಾಯೋದೆಲ್ಲ ಒಳ್ಳೆಯ ವಿಷಯನೇ, ನಾನು ಅದಿಲ್ಲ ಅಂತ ಹೇಳ್ತಾ ಇಲ್ಲ, ಆದರೆ ದೇವರ ಸಮಯದಲ್ಲಿ ಸಹಕರಿಸೋದ್ರ ಬಗ್ಗೆ ನಾನು ಹೇಳ್ತಾ ಇರೋದು. ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನು ಕಳಿಸಿಕೊಟ್ಟನು ಅಂತ ಹೇಳಿ ನಾವು ಗಲಾತ್ಯ 4:4 ಓದ್ತೀವಿ. ಕಾಲ ಪರಿಪೂರ್ಣ ಆಗಬೇಕು, ದೇವರ ಸಮಯ ಬರಬೇಕು, ಆಗ ಆತನು ಯೇಸುಕ್ರಿಸ್ತನನ್ನು ಲೋಕದಲ್ಲಿ ಕಳಿಸಲ್ಪಟ್ಟನು. ಯೇಸುಕ್ರಿಸ್ತ ಲೋಕದಲ್ಲಿ ಹುಟ್ಟು ಬಂದರು. ಮತ್ತು ಇನ್ನೊಂದು, ಯೇಸುಕ್ರಿಸ್ತ ಹುಟ್ಟು ಬಂದು ಸೇವೆ ಮಾಡಬೇಕಾದ್ರೆ, ಅನೇಕ ಸಾರಿ ಯೇಸುಕ್ರಿಸ್ತ ಸೇವೆ ಮಾಡಬೇಕಾದ್ರೆ ಇವರು ಯೇಸುಕ್ರಿಸ್ತನ ಕೊಲ್ಲಬೇಕು ಕೊಲ್ಲಬೇಕು ಅಂತೇಳಿ ಎಷ್ಟೊಂದು ಸಾರಿ ಟ್ರೈ ಮಾಡ್ತಾರೆ. ಎಷ್ಟು ಸಾರಿ ಟ್ರೈ ಮಾಡಿದ್ರು ಯೇಸುಕ್ರಿಸ್ತನ ಅವ್ರನ್ನ ಹಿಡ್ದು ಕೊಲ್ಲಕ್ಕಾಗಿಲ್ಲ. ಆದರೆ ಕಾಲ ಬಂತು, ಯೇಸುಕ್ರಿಸ್ತ ತನ್ನನ್ನು ತಾನೇ ಪ್ರಾರ್ಥನೆ ಮಾಡಿ ಆ ಒಂದು ಶ್ರಮ ಮರಣಕ್ಕೆ ಆತನೇ ಒಪ್ಪಿಸ್ಕೊಡ್ತಾರೆ. ಆತನ ಒಪ್ಪಿಸ್ಕೊಟ್ಟಿದ್ದಕ್ಕೆ ಇವರು ಯೇಸುಕ್ರಿಸ್ತನನ್ನು ಸೆರೆ ಹಿಡ್ದು ಶಿಲುಬೆ ಮೇಲೆ ಅದು ಮಾಡೋಕ್ಕಾಗಿದ್ದು. ಯೇಸುಕ್ರಿಸ್ತನ ಇವ್ರು ಸಾಯಿಸಿಲ್ಲ, ತಾನೇ ಯೇಸುಕ್ರಿಸ್ತ ತನ್ನ ಜೀವವನ್ನು ನಮಗೋಸ್ಕರ ಕೊಟ್ಟನು ಅಂತ ಹೇಳಿ ನಾವು ಓದ್ತೀವಿ. ಇದೆಲ್ಲ ನೋಡಿ, ಈ ಒಂದು ಸಮಯ ಯೇಸುಕ್ರಿಸ್ತ ತನ್ನನ್ನು ಒಪ್ಪಿಸ್ಕೊಡ್ಬೇಕಾದ್ರೆ ಎಲ್ಲ ಶಿಷ್ಯರು ಬಂದು ಯೇಸುಕ್ರಿಸ್ತನ ಡಿಫೆಂಡ್ ಮಾಡಬೇಕು ಅಂತ ಅನ್ಕೊತಾರೆ. ಪೇತ್ರ ಬಂದ್ಬಿಟ್ಟು ಒಬ್ಬ ಕಿವಿ ಕಟ್ ಮಾಡಿಬಿಡ್ತಾನೆ. ಅವಾಗ ಪೇತ್ರನಿಗೆ ಹೇಳ್ತಾರೆ ದೇವರು, ನಿನ್ನ ಆ ಒಂದು ಕತ್ತಿನ ಒಳಗಡೆ ಇಡು, ದೇವರು ಕೊಟ್ಟಂಥ ತಂದೆ ಕೊಟ್ಟಂಥ ಪಾತ್ರೆ ನಾನು ಕುಡಿಬಾರ್ದಾ? ಎಲ್ಲ ವಾಕ್ಯಗಳು ನೆರವೇರೋ ಪ್ರಕಾರ ಈ ಸಮಯದಲ್ಲಿ ಇದು ಒಂದು ಸಮಯ, ನಾನು ಶಿಲುಬೆಗೆ ಹೋಗೋ ಸಮಯ ಅಂತ ಹೇಳಿ ಯೇಸುಕ್ರಿಸ್ತ ತಕ್ಕ ಸಮಯದಲ್ಲಿ ತನ್ನನ್ನು ತಾನು ಶ್ರಮ ಮರಣಕ್ಕೆ ಆತನೇ ಒಪ್ಪಿಸಿಕೊಟ್ಟನು. ಅದು ಮುಂಚೆ ಮಾಡೋಕ್ಕಾಗಿಲ್ಲ ಅದು ಯಾರು, ಆ ಒಂದು ಸಮಯ ಬರಬೇಕು. ಅವ್ರು ಅಂದ್ಕೊಂಡ್ರು ನಾವು ಯೇಸುಕ್ರಿಸ್ತನ ಸೆರೆ ಹಿಡಿದ್ಬಿಟ್ವಿ ಅಂತ. ಅದೆಲ್ಲ ನಡೆದಿದ್ದಲ್ಲಿ ಯೇಸುಕ್ರಿಸ್ತ ಕಾಲಕ್ಕೆ ತಕ್ಕಂತೆ ತಂದೆ ಹೇಳೋ ಪ್ರಕಾರ ಶಿಲುಬೆ ಮರಣಕ್ಕೆ ತನ್ನನ್ನು ತಾನು ಒಪ್ಪಿಸಿಕೊಟ್ಟಿದ್ದು ಮನುಷ್ಯರಿಗೆ ಬಿಡುಗಡೆ ಕೊಡಬೇಕು ಅಂತ ಹೇಳಿ. ಸೊ ಇದೆಲ್ಲ ದೇವರು ಪ್ಲ್ಯಾನ್ ಮಾಡಿದ್ದು. ಮೆಸ್ಸಿಯನ್ಗೆ ಎಷ್ಟೋ ವರ್ಷಗಳು ಕಾಯ್ತಾ ಇದ್ರು, ಆದರೆ ದೇವರು ತನ್ನ ಪ್ಲ್ಯಾನ್ ಪ್ರಕಾರನೇ ಎಲ್ಲ ಕರೆಕ್ಟಾಗಿ ಮಾಡುವಾಗ ಕಳಿಸ್ಕೊಟ್ಟಿದ್ದು. ಅದಕ್ಕೆ ಈ ದಿನ ಮನುಷ್ಯನಿಗೆ ಪರ್ಫೆಕ್ಟ್ ರಿಡೆಂಪ್ಷನ್ನು ಯೇಸುಕ್ರಿಸ್ತನ ಮೂಲಕ ನಮಗೆ ಸಿಕ್ಕಿರೋದು. ಕರೆಕ್ಟಾದ ಟೈಮು, ಕರೆಕ್ಟಾದ ಸಮಯ ಬರಬೇಕಾಗಿತ್ತು, ಮತ್ತು ಕರೆಕ್ಟಾದ ಸಮಯದಲ್ಲಿ ಶಿಲುಬೆ ಮೇಲೆ ಯೇಸುಕ್ರಿಸ್ತ ನಮಗೋಸ್ಕರ ಪ್ರಾಣ ಕೊಡಬೇಕಾಗಿತ್ತು. ಇದೆಲ್ಲ ಟೈಮಿಂಗ್ಸ್ ಪ್ರಕಾರನೇ ನಡೆದಿದ್ದು ನೋಡಿ. ಏನೋ ಸುಮ್ಮನೆ ದೇವರು ಕಳಿಸ್ಕೊಟ್ಬಿಟ್ರು ಅದಾಯಿತು ಅಂತ ಅನ್ಕೋಬೇಡಿ, ಎಲ್ಲವೂ ದೇವರು ಟೈಮಿಂಗ್ಸ್ ಪ್ರಕಾರನೇ ಮಾಡೋದು. ಒಂದೊಂದು ಸಲ ನಾವು ಅದಕ್ಕೆ ನೋಡಿ ದೇವರ ಒಂದು ಸಮಯದಲ್ಲಿ ನಂಬಿಕೆ ಇಡಬೇಕು, ಮತ್ತು ದೇವರ ಸಮಯದಲ್ಲಿ ಸಹಕರಿಸಬೇಕು. ಅನೇಕ ವಿಶ್ವಾಸಿಗಳು ದೇವ್ರ ವಿಷಯದಲ್ಲಿ ಕಾಯ್ದಿರಾ, ದೇವ್ರಿಗಿನ ಮುಂಚೆನೆ ಹೋಗಿ ಇವರೇ ಕಾರ್ಯ ಮಾಡೋಕ್ಕೆ ಹೋಗ್ತಾರೆ. ಇನ್ನೂ ಕೆಲವು ವಿಶ್ವಾಸಿಗಳು ಏನಂದರೆ ದೇವರು ಆಲ್ರೆಡಿ ಮಾಡಿದ್ದಾರೆ ಕಾರ್ಯ, ಇನ್ನೂ ಮುಂದೆಗಡೆ ಬಂದು ನಿಂತ್ಕೊಂಡಿದೆ ಆನ್ಸರು, ಆದರೂ ಇನ್ನೂ ಪ್ರೇಯರ್ ಮಾಡಿಕೊಂಡೇ ಇದ್ದಾರೆ. ಅದಕ್ಕೆ ಹೇಳೋದು ದೇವರ ಸಮಯದಲ್ಲಿ ಸಹಕರಿಸ್ಬೇಕು. ದೇವ್ರಿಗಿನ ಮುಂದೇನೂ ನಾವು ಹೋಗಬಾರ್ದು, ದೇವ್ರಿಗಿನ ಹಿಂದೇನೂ ಇರಬಾರ್ದು. ಮುಂದೆ ಆನ್ಸರ್ ಇದ್ದರೂ ಇನ್ನೂ ಬಂದಿಲ್ಲ ಅಂತ ಕೂಡ ಅನ್ನಬಾರ್ದು. ಕೆಲವರು ಅನೇಕರು ತಮ್ಮ ಮಕ್ಕಳು ಮದುವೆ ಆಗಬೇಕು ಅಂತ ಹೇಳಿ ಪ್ರೇಯರ್ ಮಾಡ್ತಾನೇ ಇದ್ದಾರೆ, ದೇವರೇ ಕಳಿಸ್ಕೊಡಿ 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 ಅಂತ. ದೇವರು ಕಳಿಸ್ಕೊಟ್ಟೇ ಇಲ್ವಾ ಅವ್ರಿಗೆ? ಆ ಒಂದು ಹುಡುಗಿನಾಗಲಿ ಹುಡುಗನಾಗಲಿ ಕಳಿಸ್ಕೊಟ್ಟಿರ್ತಾರೆ ದೇವರು, ಆದರೆ ಆ ಒಂದು ಸಮಯನ ಇವರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರಲ್ಲ, ಇಲ್ಲ ಆ ಒಂದು ಹುಡುಗಿನ ಹುಡುಗನ್ನ ಇವರು ಅಕ್ಸೆಪ್ಟ್ ಮಾಡ್ಕೊಂಡಿರಲ್ಲ. ಇವರು ರಿಜೆಕ್ಟ್ ಮಾಡಿ ದೇವರೇ ಕಳಿಸ್ಕೊಡಿ ಅಂತ ಇದ್ದರೆ ಎಷ್ಟು ಸರಿ ದೇವರು ಕಳಿಸ್ಕೊಡ್ಬೇಕು? ದೇವರು ಏನಾದರೂ ಲೇಟಾಗಿ ಮದುವೆ ಆಗಿ ಲೇಟಾಗಿ ಕಳಿಸ್ಕೊಡ್ತೀನಿ ಅಂತ ಅಂತಾರಲ್ಲ ಕೆಲವ್ರ ಲೈಫಲ್ಲಿ. ಇಲ್ಲ, ದೇವರು ತಕ್ಕ ಸಮಯದಲ್ಲಿ ಮಾಡ್ತಾರೆ. ಆ ತಕ್ಕ ಸಮಯದಲ್ಲಿ ಯಾರು ಆ ಹುಡುಗಿ, ಯಾರು ಆ ಹುಡುಗ ಅಂತ ಹೇಳಿ ನಾವು ರೆಕಗ್ನೈಸ್ ಮಾಡಿ ದೇವರು ಹೇಳಿರೋದನ್ನು ಮದುವೆ ಆಗಬೇಕು ಅವ್ರನ್ನ ನಾವು.
ದೇವರ ಸಮಯವನ್ನು ಯಾವ ರೀತಿ ಸಹಕರಿಸ್ಬೇಕು ಅಂತಂದರೆ ಒಂದೇ ಒಂದು ಚಿಕ್ಕ ಸಜೆಷನ್ ಕೊಡ್ತೀನಿ. ಏನಂದರೆ ಅನ್ಯ ಭಾಷೆಯಲ್ಲಿ ಜಾಸ್ತಿ ಪ್ರೇಯರ್ ಮಾಡಿ. ಅನ್ಯ ಭಾಷೆಯಲ್ಲಿ ಪ್ರೇಯರ್ ಮಾಡಬೇಕಾದ್ರೆ ಪವಿತ್ರಾತ್ಮ ನಮ್ಮ ಆತ್ಮರೊಂದಿಗೆ ಮಾತಾಡ್ತಾರೆ, ಈ ಸಮಯದಲ್ಲಿ ಹಿಂಗೆ ಮಾಡು, ಆ ಸಮಯದಲ್ಲಿ ಹಂಗೆ ಮಾಡು ಅಂತ. ಆ ರೀತಿ ಮಾಡುವಾಗ, ನೀವು ದೇವರ ಒಂದು ಸಮಯದಲ್ಲಿ ಸಹಕರಿಸುವಾಗ ದೇವ್ರನ್ನ ಸಂಶಯ ಪಡಲ್ಲ. ನೀವೀಗ ದೇವರು ನನ್ನ ಪ್ರಾರ್ಥನೆಗೆ ಉತ್ತರ ಕೊಡ್ತೀನಿ ಅಂತ ಹೇಳಿ ನಂಬಿಕೆಯಿಂದ ಸ್ಟ್ರಾಂಗಾಗಿ ಲೈಫಲ್ಲಿ ಮುಂದೆ ಮುಂದೆ ಹೋಗ್ತಾ ಇರ್ತೀರ. ಈ ದಿನ ನಾನು ಒಂದು ಸಮಯ ಸ್ವಲ್ಪ ಹೆಚ್ಚಾಗಿ ತಗೊಂಡೆ, ಆದರೂ ಪರವಾಗಿಲ್ಲ, ಈ ಸೀರೀಸ್ ಕ್ಲೋಸ್ ಮಾಡಬೇಕಾಗಿತ್ತು. ಈ ವಾಕ್ಯಗಳನ್ನು ಕೇಳಿದಂಥ ನಿಮ್ಮೆಲ್ಲರನ್ನು ದೇವರು ಆಶೀರ್ವಾದ ಮಾಡಲಿ. ಬರೋ ವಾರ ಕೃತಜ್ಞತಾ ಸ್ತುತಿ ಬಗ್ಗೆ ನಾವು ಧ್ಯಾನ ಮಾಡೋಣ. ನಮ್ಮ ರಕ್ಷಕನಾದ ಯೇಸುಕ್ರಿಸ್ತನು ಬೇಗನೆ ಬರುತ್ತಾನೆ. ಆಮೇನ್.